Vishnu Guru Devo Maheshwara Guru Sakshat Param Brahma Tasmai Shri Gurave Namah Smriti Puranam Alayam Karanalayam Namami Bhagavat Pada Shankaram Loka Shankaram Shankaram Shankaracharyam Shankaradarayam Sutra Vashyapadau Vande Bhagavantau Punah Punah Namami Gauda Padanja Shankaram Sri Sureshwaram Swami Satchidanandendra Mindram Tam Jnana Rupini. Om Sadhana Chatushtaya. Now Vichara Martha Idivi. Idralli Nalku Ide Matun Sala Sumani Abhya Nenapirveko Endu Undu Viveka Viveka Andre Nityanitya Vastu Viveka ಎರಡನೆಯದು ವಿರಾಗ ಅಥವಾ ವೈರಾಗ್ಯ. ಮೂರನೆಯದು ಶಮಾದಿ ಷಟ್ಕ ಸಂಪತ್ತಿ, ಶಮ ಮುಂತಾದ ಆರು ಗುಣಗಳು ಎಂದರ್ಥ. ನಾಲ್ಕನೆಯದು ಮುಮುಕ್ಷುತ್ವಂ. ಈಗ ನಾವು ಮೊದಲನೆಯದು ವಿವೇಕ ಹೇಳಿದ್ದೇವೆ. ವಿವೇಕ ಅಂದರೆ ಯಾವ ವಿವೇಕ ಅಂದರೆ ನಿತ್ಯಾನಿತ್ಯಗಳ ವಿವೇಕ. ನಿತ್ಯಾನಿತ್ಯ ಯಾವುದು ಅಂದರೆ ಮನುಷ್ಯನಿಗೆ ಬೇಕಾಗಿದ್ದು ನಿತ್ಯ, ನಿತ್ಯಕ್ಕಿಂತ ಒಂದು ಚೂರು ಕಡಿಮೆ ಯಾವುದು ಅವರು ಇಷ್ಟಪಡಲ್ಲ, ಸಾಕಾಗಲ್ಲ. ಆದರೆ ನಮ್ಮ ಜೀವನದಲ್ಲಿ ಆಗುವ ಅನುಭವಗಳೆಲ್ಲ ಅನಿತ್ಯ ಅನುಭವಗಳೇ. ಅಂದರೆ ಭೋಗ್ಯ ವಸ್ತುಗಳಿವೆ, ಭೋಗ ಸಾಧನಗಳಿವೆ, ಭೋಗ ಅನುಭವಗಳಿವೆ, ಸುಖಾನುಭವಗಳು ಬರುತ್ತಾ ಇವೆ. ಇವೆಲ್ಲವೂ ದೇಶಕಾಲ ವಸ್ತು ಪರಿಚ್ಛಿನ್ನವಾಗುವುದರಿಂದ ನಿತ್ಯವಾಗಿರುವಂಥದ್ದು ಯಾವುದಿಲ್ಲ. ನಮಗೇನೋ ನಿತ್ಯದ್ದು ಬೇಕು. ಅದರಿಂದ ಇಹಲೋಕ ಪರಲೋಕದ ಅನುಭವಗಳು, ಅವುಗಳ ಸಾಧನಗಳು, ಕರ್ಮಗಳು ಎಲ್ಲವೂ ಪರಿಚ್ಛಿನ್ನವೇ. ಇದು ಪರಿಚ್ಛಿನ್ನವೇ ಎಂದು ತಿಳ್ಕೊಂಡರೆ ಏನಾಗುತ್ತದೆ ಅಂದರೆ ಈಗ ಮುಂದಿನ ಗುಣ ಬಂದುಬಿಡುತ್ತದೆ, ವೈರಾಗ್ಯ ಬರುತ್ತದೆ. ಅದನ್ನು ಮುಂದೆ ಹೇಳ್ತಾರೆ. ಇಹಾಮೂತ್ರ ಭೋಗ ವಿರಾಗಸ್ತು ಶಬ್ದಾರ್ಥ ನೋಡೋಣ. ಇಹ ಅಂದರೆ ಈ ಲೋಕ, ಅಲ್ಲಿ ಅಂದರೆ ಅದು ಅಂದರೆ ಪರಲೋಕ. ಇದು ಸಂಸ್ಕೃತದಲ್ಲಿ ತತ್ರ, ತತ್ತು ತತ್ರ ಅಂದರೆ ಪರಲೋಕ, ಇಹ ಅಂದರೆ ಈ ಲೋಕ ಅಷ್ಟೇ. ಅದು ಸಾಮಾನ್ಯ ಸರ್ವನಾಮ, ಈ ಪ್ರನೌನ್ ಸಾಮಾನ್ಯವಾಗಿ ಬಳಸಬಹುದು. ಇಹ ಅಂಡ್ ತತ್ರ. ಅಮೂತ್ರ ಅಂದರೆ ಅಲ್ಲಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಮೂತ್ರ ಅಂದರೆ ಅಲ್ಲಿ, ಇಹ ಅಂದರೆ ಈ ಲೋಕ, ಅಮೂತ್ರ ಅಂದರೆ ಆಲೋಕ. ಆಲೋಕ ಅಂದರೆ ಭೂಲೋಕ ಬಿಟ್ಟ ನಂತರ ಮುಂದಿನ ಲೋಕಗಳು ಯಾವ ಯಾವುದು, ಮೇಲಿನ ಲೋಕಗಳಾಗ್ತದೋ, ಪಿತೃಲೋಕ, ಸ್ವರ್ಗಲೋಕ, ಎಲ್ಲ ಲೋಕಗಳು. ಆ ಲೋಕಗಳಲ್ಲಿ ಯಾವ ಯಾವುದು ಭೋಗಾನುಭವಗಳು ಬರುತ್ತವೋ ಆ ಭೋಗ ಅನುಭವಗಳಿಂದ ವೈರಾಗ್ಯ. ಏಕೆ ಅದು ಹೇಳ್ತಾರೆ, ಅನಿತ್ಯತೆಯ ದುಃಖ ಹೇತುತಯ ಚ ಭೋಗೇಶು ಅನತಿ. ಭೋಗಗಳಿಂದ ಸುಖ ಉಂಟಾಗ್ತದೆ ಅಲ್ಲವೇ, ಇಹಲೋಕ ಭೋಗಗಳಾಗಲಿ ಪರಲೋಕ ಭೋಗಗಳಾಗಲಿ. ಈ ಭೋಗಗಳಿಂದ ಸುಖ ಉಂಟಾಗುವುದಾದರೆ ನಮಗೂ ಬೇಕಾಗಿದ್ದು ಸುಖವೇ ಆಗುವುದರಿಂದ ಇದರಿಂದ ವೈರಾಗ್ಯಕ್ಕೆ ಪಟ್ಕೊಳ್ಳಬೇಕು. ಮೊದಲು ವೈರಾಗ್ಯ ಅಂದರೆ ಎಂದು ಹೇಳೋಣ. ರಾಗ ಅಂದರೆ ಆಸಕ್ತಿ, ರಾಗ ಅಂದರೆ ಇಷ್ಟ ಆಸಕ್ತಿ, ಅದರ ಮೇಲೆ ಬೈಕೆ ಎಂದರ್ಥ. ವಿಗತಃ ರಾಗ ಅಂದರೆ ರಾಗ ಇಲ್ಲದಿರುವಿಕೆ, ಅದಕ್ಕೆ ವಿರಾಗ ಅಥವಾ ವೈರಾಗ್ಯಂ ಎಂದು ಹೇಳ್ತೀವಿ. ವಿರಾಗ ವೈರಾಗ್ಯಂ ಎರಡಕ್ಕೆ ಒಂದೇ ಅರ್ಥ. ಅಂದರೆ ಅರ್ಥವೇನೆಂದರೆ ರಾಗವಿಲ್ಲದೆ ಇರುವುದು, ಆಸಕ್ತಿ ಇಷ್ಟ ಬಯಕೆ ಇಲ್ಲದೆ ಇರುವುದು. ಯಾವ ವಿಷಯದಲ್ಲಿ? ಭೋಗಗಳಲ್ಲಿ. ಯಾವ ಭೋಗಗಳು? ಇಹಲೋಕ ಭೋಗಗಳು, ಪರಲೋಕ ಭೋಗಗಳು. ಏಕೆ? ಭೋಗಗಳಿಂದ ನಮಗೆ ಸುಖ ಉಂಟಾಗ್ತದೆ. ಸುಖವೇ ಬೇಕಲ್ಲವೇ? ಸುಖ ಅಂದರೆ ನಾವು ಎರಡು ಹೇಳಿದ್ದೀವಿ, ಏನೊಂದು ಇಂದ್ರಿಯ ಸುಖ ಮತ್ತು ಮಮಕಾರದ ಸುಖ. ಮಮಕಾರದ ಸುಖ ಆಸ್ತಿ ವಿಷಯದಲ್ಲಿ ನೆಂಟರು ಬಂಧುಗಳು ಅಧಿಕಾರ ಭಾಷಾ ಇತ್ಯಾದಿಗಳು ನನ್ನದು ನನ್ನದು ಎಂದು ತಿಳ್ಕೊಂಡುವುದರಿಂದ ಜನರಿಗೆ ಏನೋ ಒಂದು ಮಮಕಾರ ಸುಖ ಬರುತ್ತೆ. ಆದರೆ ಇಲ್ಲಿ ವಿಷಯೇಂದ್ರಿಯ ಸಂಯೋಗ ಜನ್ಯ ಸುಖ ಬಂದು ಮಮಕಾರ ಸುಖ ಎರಡನೆಯದು. ಈ ಮುಖ್ಯವಾದದ್ದು ಈ ಎರಡು. ಈ ಎರಡು ಬಗೆಯಾದ ಸುಖಗಳು ಇಹಲೋಕ ಪದಾರ್ಥಗಳಿಂದ ಹುಟ್ಟಲಿ, ಪದಾರ್ಥಗಳು ಅಥವಾ ಸಾಧನಗಳು ದೇಹೇಂದ್ರಿಯ ಮನಸ್ಸು, ಪರಲೋಕದ ಪದಾರ್ಥಗಳಾಗಲಿ ಪರಲೋಕದ ದೇಹೇಂದ್ರಿಯಗಳು. ಸ್ವರ್ಗದಲ್ಲಿ ಒಂದು ಸ್ವರ್ಗ ದೇಹ, ಸ್ವರ್ಗ ಇಂದ್ರಿಯ, ಸ್ವರ್ಗ ಮನಸ್ಸು ಇನ್ನೂ ಹೆಚ್ಚಿನ ಯೋಗ್ಯವಾಗಿ ಶುದ್ಧವಾಗಿರುತ್ತವೆ. ಏಕೆಂದರೆ ಪುಣ್ಯಬಲದಿಂದ
ದೇಹ ಇಂದ್ರಿಯ ಮನಸ್ಸುಗಳು ಇನ್ನೂ ಶುದ್ಧವಾಗುತ್ತವೆ. ಆ ಶುದ್ಧದಿಂದ ಹೆಚ್ಚಿನ ಸುಖ ಅನುಭವಿಸುವ ಅವಕಾಶ ಇರುತ್ತೆ ಅಲ್ಲವೇ. ಯಾರಿಗೆ ಹೆಚ್ಚು ಅನಾರೋಗ್ಯ ಇರುತ್ತದೋ, ಬಾಡಿ ತುಂಬ ದುರ್ಬಲವಾಗಿರುತ್ತದೋ, ಶರೀರ ಇಂದ್ರಿಯ ಮನಸ್ಸುಗಳು, ಅದರಿಂದ ಅನುಭವವೇ ಆಗಲ್ಲ. ಒಳ್ಳೆಯ ಶರೀರ, ಆರೋಗ್ಯವಂತ ಶರೀರ, ಒಳ್ಳೆಯ ಶುದ್ಧವಾದ ಶರೀರ, ಹೆಚ್ಚಿನ ಪುಣ್ಯಬಲದಿಂದ ಹುಟ್ಟುವ ಒಳ್ಳೆಯ ಶರೀರ ಇದ್ದರೆ ಒಳ್ಳೆಯ ಹೆಚ್ಚಿನ ಸುಖ ಅನುಭವಿಸಬಹುದು. ಆದರೆ ನಮಗೆ ಬೇಕಾಗಿದ್ದ ಸುಖವೇ ಆಗುವುದರಿಂದ ಈ ಸುಖಗಳಿಂದ ವೈರಾಗ್ಯ ಏಕೆ ಪಡ್ಕೊಳ್ಳಬೇಕು ಅಂದರೆ, ವೈರಾಗ್ಯ ಏಕೆ ಅಂದರೆ, ನಮಗೆ ಇದಕ್ಕಿಂತ ಹೆಚ್ಚಿನದು ಬೇಕಾಗುವುದರಿಂದ ಇದು ಅಲ್ಪ ಆಗಿ ತೋರುತ್ತದೆ. ಎರಡು ಇದೆ, ಒಂದು ಇದು ಅನಿತ್ಯ. ಈ ಸುಖಗಳು ಬರುತ್ತವೆ ಹೋಗ್ತವೆ. ಮೊದಲು ನೋಡಿ, ಏನು ಹಣ ಇಲ್ಲದೆ ಇರುವವನಿಗೆ ಸ್ವಲ್ಪ 100 ರೂಪಾಯಿ ಸಿಕ್ಕಿದರೆ ಸಾಕು, ಅದೇ ದೊಡ್ಡದು ಅನಿಸುತ್ತದೆ. 100 ರೂಪಾಯಿ ಸಿಕ್ಕಿದ ನಂತರ ಎಷ್ಟು ದಿವಸ 100 ರೂಪಾಯಿ ನೋಡಿಕೊಂಡು ಸುಖ ಅನುಭವಿಸ್ತಾನೆ? ಅಥವಾ ಪ್ರತಿ ದಿವಸ ಬರುತ್ತದೆ ಅಂದ್ಕೊಂಡು ನಿಮಗೆ ಏನಪ್ಪ, ನಿಮಗೆ ಪ್ರತಿ ದಿವಸ ಮೊದಲು ಏನಿಲ್ಲ ಅನಿಸುತ್ತದೆ, ಆಯಿತೆಂದು ಆಗಾಗ 100 ರೂಪಾಯಿ ಸಿಗ್ತದೆ. ನಂತರ ಪ್ರತಿ ದಿವಸ ಕೆಲಸ ಮಾಡಪ್ಪ, ದಿವಸ 100 ರೂಪಾಯಿ ಅಂದ್ರೆ ಅಪ್ಪ ಅವ್ರು ಅಂದ್ಕೊಳ್ತಾನೆ, ನಾನು ಸಂಪನ್ನನು, ಧನಿಕನಾಗಿಬಿಟ್ಟೆ, ದಿವಸ 100 ರೂಪಾಯಿ ಅಂದರೆ ತಿಂಗಳಿಗೆ 3,000. ಅಪ್ಪ ಇನ್ನೇನು ಬೇಕು, ಅಟ್ಲೀಸ್ಟ್ ಊಟ ಆದರೆ ಸಿಗ್ತದೆ, ಮನೆ ಏನೋ ಜಾಗ ಇರೋಕ್ಕಿದ್ದೇ ಇದೆ ಸಾಕು, ಓಹ್ ಅದೇನು ದೊಡ್ಡದು ಅಂದ್ಕೊಳ್ತಾನೆ. ಎಷ್ಟು ದಿವಸ ಇರುತ್ತಾನೆ? ಕೆಲವು ದಿವಸ ನಂತರ ಆ 100 ರೂಪಾಯಿ ಕಡಿಮೆ ಎನಿಸುವುದು ಶುರುವಾಗ್ತದೆ. ಇನ್ನು ಅದು ಸಾಕಾಗಲ್ಲ, ಇದು ಸಾಕಾಗಲ್ಲ, 100 ರೂಪಾಯಿ ತುಂಬ ಕಡಿಮೆ, ನಮಗೇನಾಗಬೇಕು, 300 ಆದರೂ ಇರಬೇಕು ಮಿನಿಮಮ್ ಅಂದು ಶುರುವಾಗ್ತದೆ. ಅಂದರೆ ಇದು ಮೊದಲು ಆ ಪದಾರ್ಥಗಳಿಂದ ಉಂಟಾಗುವ ಸುಖ ಅನಿತ್ಯ. ಅನಿತ್ಯ ಅಂದರೆ ಸುಖ ಬರುತ್ತದೆ ಹೋಗುತ್ತದೆ. ಸುಖ ಬಂದು ಹೋಗುವುದರಿಂದ ಮತ್ತೆ ವಿರಹ ಹೆಚ್ಚಾಗುತ್ತದೆ ನೋಡಿ. ಸುಖ ಬಂದು ಹೋಗಿದ್ದರೆ ಇನ್ನೂ ಹೆಚ್ಚು ದುಃಖ. ಯಾರಿಗೆ ಮೊದಲೇ ಇರಲಿಲ್ಲವೋ ಆ ಕಷ್ಟ ಇದ್ದೇ ಇರುತ್ತದೆ. ಸುಖ ಅನುಭವಿಸಿ ಕೆಲವು ದಿವಸ ಸುಖ ಅನುಭವಿಸಿದ ನಂತರ ಬಡತನ ಬಂದರೆ ದುಃಖ ನೋಡಿ. ಮೊದಲಿನಿಂದಲೇ ಬಡವನಾಗಿ ಹುಟ್ಟಿದ್ದರೆ ದುಃಖ ಇರುತ್ತದೆ, ಬಟ್ ಅದೊಂದು ಬಗೆಯಾದ ದುಃಖ. ಬಟ್ ಕೆಲವು ದಿವಸ ಧನಿಕನಾಗಿದ್ದು ಎಲ್ಲ ಹಣ ಕಂಡುಕೊಂಡು ಬಡವನಾದರೆ ಇನ್ನು ಮಾನಸಿಕ ಶಾರೀರಿಕ ಬಾಧ ಹೆಚ್ಚು. ಏಕೆ? ಅಭ್ಯಾಸವಿಲ್ಲ, ಬಡತನಕ್ಕೆ ಹೊಂದಿಕೊಳ್ಳುವುದೇ ಇಲ್ಲ, ತುಂಬ ಕಷ್ಟ ಆಗ್ತದೆ, ಇನ್ನೂ ಭಯಂಕರ ದುಃಖ ಆಗುತ್ತದೆ. ಹಾಗೆ ಸುಖ ಸ್ವಲ್ಪ ಹೊತ್ತು ಅನುಭವಿಸಿ ನಂತರ ಸುಖ ಮುಗಿದು ಹೋದರೆ ಇನ್ನು ವಿರಹ ಹೆಚ್ಚಾಗುತ್ತದೆ, ದುಃಖ ಹೆಚ್ಚಾಗುತ್ತದೆ. ಅದರಿಂದ ಈ ಅನಿತ್ಯ ಸುಖಗಳಿಂದ ದುಃಖ ಹೆಚ್ಚಾಗ್ತದೆ. ಅಲ್ಲವೇ? ಅನಿತ್ಯ ಸುಖಗಳಿಂದ ಸುಖ ಬಂದು ಹೋಗಿಬಿಟ್ಟರೆ ಮನುಷ್ಯನಿಗೆ ಒಂದು ವಿರಹ, ಒಂದು ಡಿಪ್ರೈವೇಷನ್, ಒಂದು ಖಾಲಿ ಖಾಲಿ ಮನಸ್ಸು ಕನಿಸುತ್ತದೆ, ದುಃಖ ಹೆಚ್ಚಾಗ್ತದೆ. ಯಾಕಂದರೆ ಅಭ್ಯಾಸವಾಗಿ ಬಿಡ್ತದಲ್ಲ, ಅದು ನೋಡಿಕೊಂಡೆ, ಇದು ನೋಡಿಕೊಂಡೆ, ಇದು ಹೋಗಿಬಿಟ್ರೆ ಇನ್ನೂ ಹೆಚ್ಚಿನ ದುಃಖ ಆಗ್ತದೆ. ಅದು ಇದೊಂದು ಕಾರಣ, ಅನಿತ್ಯದಿಂದ ಒಂದು ಬಗೆಯಾದದ್ದು. ಇನ್ನೊಂದು, ಸುಖ ಬಂದು ಹೋದ ನಂತರ ದುಃಖ ಆಗುತ್ತದೆ. ಒಂದು ಸುಖ ಇರುವಾಗಲೂ ಒಂದು ಭಯ ಇರುತ್ತದೆ. ಏಕೆ? ಈಗ ಸುಖ ಬಂತಲ್ಲ, ಈ ಸುಖ ನಾಳೆನೂ ಇರುತ್ತದಾ, ಮತ್ತೆ ನಾಳೆ ಜಾರಿ ಹೋಗುತ್ತದೋ ಏನೋ, ಇದು ಶಾಶ್ವತವಾಗಿರುತ್ತದಾ ಎಂದು ಹೆದರಿಕೆಯಿಂದ, ಏನದು ಗಾಬರಿಯಿಂದ ಇನ್ನು ಹೆಚ್ಚು ಹೆಚ್ಚು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಹಣ ಇಲ್ಲದಿರುವವನು ಹಣ ಬೇಕೆಂದು ಅನಿಸುತ್ತೆ. ಹಣ ಬಂದ ನಂತರ ನಾಳೆ ದಿವಸನೂ ಇದೇ ಇರಬೇಕು ಎಂದು ಮತ್ತೆ ಎಂದು ಗಾಬರಿ ಹೆಚ್ಚು. ಅದೇನು ಆಂಗ್ಸೈಟಿಗೆ ಏನು ಹೇಳ್ತಾರೆ, ಮಾನಸಿಕ ಟೆನ್ಷನ್ ಹೆಚ್ಚು. ಅದರಿಂದ ಸುಖ ಈಗ ಬಂದಿರುವ ಸುಖ ಮುಂದೆ ಹೀಗೆ ಒರೆಯಬೇಕು ಎನ್ನುವುದು ಒಂದು ಟೆನ್ಷನ್ ಇರುತ್ತದೆ, ಒಂದು ಆಂಗ್ಸೈಟಿ ಇರುತ್ತದೆ. ಆಂಗ್ಸೈಟಿ ಅಂದರೆ ಮಾನಸಿಕ ತುಮುಲ ಹೇಳ್ತಾರೆ, ಮಾನಸಿಕ ತಡವಡಿಕೆ ಹೇಳ್ತಾರೆ, ಆಂಗ್ಸೈಟಿಗೆ ಏನು ಹೇಳ್ತಾರೆ ಗೊತ್ತಿಲ್ಲ, ಮಾನಸಿಕ ಭಯ, ಅಯ್ಯೋ ಹಾಗೆ ಇರಬೇಕು ಎಂದು ಕಾಳಜಿ ಹೇಳ್ತಾರೆ, ಏನೋ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳ್ತಾರೆ, ಅದಕ್ಕೆ ಆಂಗ್ಸೈಟಿ ಇರುತ್ತದೆ. ಅಂದರೆ ನಾಳೆದಿರುತ್ತದೋ ಇಲ್ಲವೋ, ಒಂದು ಕೈಂಡ್ ಆಫ್ ಭಯ. ಆ ಇಟ್ಕೊಳ್ಳುವುದಕ್ಕೆ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ತಾನೆ. ಅಂದರೆ ಆ ಆಂಗ್ಸೈಟಿ ನಾಳೆ ದಿವಸ ಜಾರಿ ಹೋಗುತ್ತದೋ ಏನೋ, ಅದನ್ನು ನಾವು ನಾಳೆ ದಿವಸವನ್ನು ಜೋಪಾನ ಇಟ್ಕೊಳ್ಳಬೇಕು ಎಂದು ಆ ಟೆನ್ಷನ್ನಿಂದ ಈಗಿನ ಬಂದಿರುವ ಸುಖವು ಮನಸ್ಫೂರ್ತಿಯಾಗಿ ಅನುಭವಿಸೋಕ್ಕಾಗಲ್ಲ. ಅಲ್ಲವೇ? ಮೊದಲು ಬಂದಿರುವ ಸುಖ, ಹೋದ ನಂತರ ದುಃಖ ಇರುತ್ತದೆ, ಹೋಗುವಕ್ಕೆ ಮುಂಚೆನೂ ಇರುತ್ತದೆ. ಏಕೆ? ಈಗ ಇರುವುದು ನಾಳೆ ದಿವಸ ಹೋಗುತ್ತದೋ ಏನು? ಯಾರಿಗೆ ಒಂದು ಅಧಿಕಾರ ಬರುತ್ತದೆ, ಸಂಪದ ಬರುತ್ತದೆ, ಭೋಗ ಬರುತ್ತದೆ, ಯಾವುದೋ ಒಂದು ಸಿಕ್ಕಿತ್ತು, ಈಗ ಸಿಕ್ಕಿದ್ದು ಓಕೆ, ಬಟ್ ನಾಳೆ ದಿವಸ ಇರ್ತದೆ, ಇರುವುದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು. ಮನಸ್ಸು ಅಲ್ಲಿ ಹೋಗುತ್ತಾ ಇದ್ದರೆ ಬಂದಿರುವುದು ಅನುಭವಿಸುವುದೇ ಇಲ್ಲ, ಮನಸ್ಸಲ್ಲೇ ಆ ಟೆನ್ಷನ್ನಲ್ಲೇ ಇದೆ. ಅದಕ್ಕೆ ಜೋಪಾನ ಜೋಪಾನ ಜೋಪಾನ. ಆದರೆ ಸುಖ ಇರುವಾಗಲೂ ಟೆನ್ಷನ್ ಇರುತ್ತೆ, ಸುಖ ಹೋದ ನಂತರ ದುಃಖ ಇದ್ದೇ ಇರುತ್ತದೆ. ಆದ್ದರಿಂದ ಈ ಪರಿಮಿತ ಸುಖ, ಅನಿತ್ಯ ಸುಖ, ಇದು ಅನಿತ್ಯ ಇದೆ, ಪರಿಮಿತ ಇದೆ. ಅನಿತ್ಯ ಅಂದರೆ ಏನು?
ಕಾಲದಲ್ಲಿ ಮುಳುಗಿ ಮುಗಿದು ಹೋಗುತ್ತದೆ. ಆದರೆ ಪರಿಮಿತ ಸುಖ ಅಂದರೆ ಅರ್ಥವೇನೆಂದರೆ ನಮಗೆ ಸ್ವಲ್ಪ ಸುಖ ಇದೆ, ಆದರೂ ಇದಕ್ಕಿಂತ ಹೆಚ್ಚಿನದು ಬೇಕು, ಹೆಚ್ಚಿನ ಮಟ್ಟದ ಬೇಕು. ಅದು ಸಿಕ್ಕಿದ್ದರೆ ಇನ್ನೂ ಇದಕ್ಕಿಂತ ಹೆಚ್ಚಿನದು ಬೇಕು, ಅದು ಸಿಕ್ಕಿದ್ದರೆ ಇದಕ್ಕಿಂತ ಹೆಚ್ಚಿನದು ಬೇಕು. ಅಂದರೆ ಹೆಚ್ಚಿನ ಪರಿಮಾಣದ ಸುಖ ಬೇಕು ಎಂದು ಜನರಿಗೆ ಆಸೆ. ಈ ಹೆಚ್ಚಿನ ಹೆಚ್ಚಿನ ಎಷ್ಟುವರೆಗೂ ಬೇಕು? ಕೆಲವರು ಸುಖವಿಲ್ಲ ಎಂದು ಬೇಕೆಂದಂತದೆ, ಕೆಲವರಿಗೆ ಸುಖವಿದ್ದರೂ ಇನ್ನೂ ಸುಖ ಬೇಕೆನಿಸುತ್ತದೆ. ಅಂದರೆ ಏನು, ಈ ಸುಖ ಮುಂದುವರಿಯಬೇಕು ಎನ್ನುವುದು ಒಂದಾಶೆ, ಇದಕ್ಕಿಂತ ಹೆಚ್ಚಿನ ಮಟ್ಟದ ಸುಖ ಬೇಕು. ಒಂದು ಮನೆ ಇದೆ ಬಟ್ ಇನ್ನೊಂದು ಮನೆ ಬೇಕು, ಒಂದು ಸ್ವಲ್ಪ ಸಂಪದ ಇದೆ ಬಟ್ ಇದಕ್ಕಿಂತ ಹೆಚ್ಚಿನದು ಬೇಕು, ಶಾರೀರಿಕ ಸುಖ ಇದೆ, ಊಟ ಇದೆ, ವಸ್ತ್ರ ಇದೆ, ಬಟ್ ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್ ಆಯಿತು ಬಟ್ ಎಂಟರ್ಟೈನ್ಮೆಂಟ್ ಎಲ್ಲ ನೋಡಿದ್ದೇವೆ, ಇನ್ನೇನೋ ಹೊಸದು ನೋಡಬೇಕು, ವಿದೇಶಿಗಳನ್ನು ಹೋಗಿ ನೋಡಬೇಕನ್ಸುತ್ತೆ. ಅಂದರೇನು, ಮನಸ್ಸಿಗೆ ಒಂದು ಬಗೆಯಾದ ಸುಖ ಅನುಭವಿಸಿದ ನಂತರ ಇನ್ನೂ ಆಳವಾದ ಸುಖ ಅನುಭವಿಸಬೇಕೆನಿಸುತ್ತೆ. ಜನರಿಗಿದು ಆಳವಾದ ಬೇಕು ಎನ್ನುವುದು ಗೊತ್ತಾಗದೆ ಏನು ಹೇಳ್ತಾರೆ, ಇನ್ನೊಂದು ಬಗೆ ಬಗೆ ಸುಖ ಬೇಕು ಅಂದ್ಕೊಳ್ತಾ ಇದ್ದಾರೆ. ಜನರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಅಲ್ಲವೇ. ಒಂದು ಇಂಟ್ರೆಸ್ಟಿಂಗ್ ವಸ್ತುವಿದೆ, ನೋಡಿದ ನಂತರ ನೋಡದೇ ಇರುವಾಗ ನೋಡಬೇಕನಿಸುತ್ತೆ, ನೋಡಿದ ನಂತರ ಇದು ನೋಡಿದ್ದೀವಲ್ಲ ಅನ್ನಿಸುತ್ತೆ. ನೋಡಿದ ನಂತರ ಮನಸ್ಸಿಗೇನಿಸುತ್ತದೆ, ಇನ್ನೇನೋ ಬೇಕು. ಅಂದರೆ ಮನಸ್ಸನ್ನು ಸಸ್ಟೈನ್ ಮಾಡುವುದು, ನಮ್ಮ ಇಂಟ್ರೆಸ್ಟನ್ನು, ನಮ್ಮ ರುಚಿಯನ್ನು, ನಮ್ಮ ಆಸಕ್ತಿಯನ್ನು ನಿರಂತರವಾಗಿ ಇಟ್ಕೊಳ್ಳುವುದು ಬೇಕು. ನಿರಂತರವಾಗಿ ಯಾವುದಿರುತ್ತದೆ, ಸ್ವಲ್ಪ ಹೊತ್ತಿಗೆ ಬೋರ್ ಆಗುತ್ತದೆ, ಸಾಕು, ಇನ್ನೊಂದು ಬೇಕನಿಸುತ್ತೆ. ನಾವು ಕ್ವಾಂಟಿಟಿ ನೋಡ್ತಾ ಇದ್ದೀವಿ, ಕ್ವಾಂಟಿಟಿಗಿಂತ ಕ್ವಾಲಿಟಿ ನೋಡಬೇಕು. ಕ್ವಾಲಿಟಿ ಅಂದರೆ ಏನು, ಆ ಸುಖವು ಆಳವಾಗಿದ್ದರೆ ಒಂದು ಸಲ ಅನುಭವಿಸಿದ್ದರೂ ಅದರ ತೃಪ್ತಿ ಹೆಚ್ಚುತ್ತಿರುತ್ತದೆ. ಯಾವುದು ಮೇಲೆ ಮೇಲೆ ಮಟ್ಟದ ಸುಖ ಇರುತ್ತದೋ ಬೇಗ ಮುಗಿಯುತ್ತದೆ, ಇನ್ನೊಂದು ಬೇಕು, ಇನ್ನೊಂದು. ಅದಕ್ಕಾಗೇ ಪೂರ್ವಕಾಲದಲ್ಲಿ ಧರ್ಮ ಎಂಬುದಿತ್ತು, ಶ್ರದ್ಧಾಭಕ್ತಿ ಇತ್ತು. ಶ್ರದ್ಧಾಭಕ್ತಿ, ಧರ್ಮ, ಪುಣ್ಯಪಾಪ ಭಾವನೆ ಇರುವುದರಿಂದ ತಮ್ಮ ಮನೆಗಳು ಕೆಲಸಗಳನ್ನೇ, ತಮ್ಮ ನಿತ್ಯ ಮನೆ ಕೆಲಸಗಳನ್ನೇ, ಅಡುಗೆ ಮಾಡುವುದು, ಇದು ಮಾಡುವುದು, ಉದ್ಯೋಗ ಮಾಡುವುದನ್ನೇ ಭಕ್ತಿಯಿಂದ ಮಾಡುತ್ತಿದ್ದ. ಅದರಿಂದ ಏನಾಗ್ತದೆ, ಆ ಕೆಲಸದಲ್ಲೇ ಏನೋ ಒಂದು ಬಗೆಯಾದ ತೃಪ್ತಿ. ಏಕೆ, ಮನಸ್ಸು ಹೃದಯಪೂರ್ವಕ ಮಾಡಿ ಒಂದು ಭಕ್ತಿಭಾವ, ಒಂದು ಆಧಾರಭಾವದಿಂದ ಮಾಡಿದ್ದರೆ ಆ ನಿತ್ಯ ಕೆಲಸದಲ್ಲೇ ಒಂದು ಬಗೆಯಾದ ಸುಖ ಬರುತ್ತೆ. ಈಗ ಸುಖವನ್ನು ಮೇಲೆ ಮಟ್ಟದ ಐಂದ್ರಿಯಕ ಸುಖವನ್ನೇ ನೋಡ್ತಾ ಇದ್ದಾರೆ. ಪೂರ್ವಕಾಲದಲ್ಲಿ ಕೆಲಸ ಮಾಡುವುದಕ್ಕೆ ಕೃಷಿ ಕಾರ್ಯ ಆಗಲಿ, ಪಶುಗಳನ್ನು ನೋಡುವುದಾಗಲಿ, ಮನೆ ಕೆಲಸ ಆಗಿದ್ರೆ ಎಷ್ಟು ಸೌಕರ್ಯಗಳಿತ್ತು? ಈ ಕಾಲದಲ್ಲಿ ಇರುವಷ್ಟು ಸೌಕರ್ಯ ಇದೆಯಾ? ಆಫೀಸ್ಗೂ ಹೋಗುವುದು, ಅಲ್ಲಿ ಕುಳಿತಿರುವ ಕುರ್ಚಿಗಳು ಎಷ್ಟೆಷ್ಟಿವೆ ಕಾಲದಲ್ಲಿತ್ತ? ಆದರೆ ಎಷ್ಟು ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದರು. ಅಂದರೆ ಕೆಲಸದಲ್ಲಿ ಒಂದು ಪ್ರೀತಿ, ಒಂದು ಭಕ್ತಿ, ಒಂದು ಶ್ರದ್ಧೆ ಇರುವುದರಿಂದ ಅದಕ್ಕೆ ಒಂದು ಮಾನಸಿಕ ತೃಪ್ತಿ ಇರುತ್ತೆ. ಈಗ ಬಾಹ್ಯ ಸೌಕರ್ಯಗಳು ಹೆಚ್ಚಾಗಿವೆ, ಅವುಗಳನ್ನು ಅಂಧವಿಶ್ವಾಸ ಅಂಧವಿಶ್ವಾಸ ಎಂದು ಹೇಳುವುದರಿಂದ ನಿಮ್ಮ ಕರ್ತವ್ಯವನ್ನು ಭಕ್ತಿಯಿಂದ ಮಾಡು. ಅಂದರೆ ನೋಡು, ಕಮ್ಯುನಿಸ್ಟ್ಗಳು ಏನು ಹೇಳ್ತಾರೆ ಗೊತ್ತಾ, ಪೂರ್ವಕಾಲದಲ್ಲಿ ನಿಮ್ಮಿಂದು ಭಕ್ತಿಯಿಂದ ಮಾಡಿಸಿದ್ದರೆ ನೀವು ಹೆದರ್ಕೊಂಡು ಹೆದರ್ಕೊಂಡು ಮಾಡ್ತೀರಿ, ಒಂದು ದಿವಸ ಕೆಲಸ ಬಿಡಲ್ಲ, ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ಳುವುದಕ್ಕೆ ಈ ಭಗವಂತ ಭಕ್ತಿ ಪುಣ್ಯ ಪಾಪ ಎಲ್ಲ ಹೇಗೆ ಹಾಕಿದ್ದರೋ ಗೊತ್ತಾ, ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ಳುವುದಕ್ಕೆ, ಫ್ರೀ ಕೆಲಸ ಮಾಡಿಸ್ಕೊಳ್ಳುವುದಕ್ಕೆ ಇದೆಲ್ಲ ದೇವರು ಭಗವಂತರು ತಂದು ಬಿಟ್ಟರು. ನಿಜವಾಗಿ ಅದೆಲ್ಲ ಅಂಧವಿಶ್ವಾಸ, ಸಂಬಳಗೋಸ್ಕರನೇ ಮಾಡಬೇಕಷ್ಟೆ. ಅಂದರೆ ಏನಾಗುತ್ತದೆ, ಆ ಶ್ರದ್ಧಾಭಕ್ತಿ ಹೋಗುವುದರಿಂದ ಕೆಲಸ ಸುಮ್ಮನೆ ಭೌತಿಕ ಕ್ರಿಯೆ ಆಗಿಬಿಟ್ಟಿತು, ಲೌಕಿಕ ಕ್ರಿಯೆ ಆಗಿಬಿಟ್ಟಿತು. ಲೌಕಿಕ ಕ್ರಿಯೆ ಮಾಡಿದ್ದರೆ ನಿಮಗೆ ಎಷ್ಟೊತ್ತು ತೃಪ್ತಿ ಇರುತ್ತದೆ? ಆಫೀಸ್ಗೆ ಹೋದರೆ ಒಂದು ದಿವಸ ಮಾಡ್ತೀರಿ, ಎರಡು ದಿವಸ ಮಾಡ್ತೀರಿ, ಹೊಸ ಉದ್ಯೋಗ ಸಿಕ್ಕಿತು, ಸಂಬಳ ಸಿಗ್ತದೆ, ಒಂದು ತಿಂಗಳು ಮೂರು ತಿಂಗಳ ನಂತರ ಬೋರ್ ಆಗುತ್ತೆ, ಇದರಲ್ಲಿ ಏನಿದೆ ಬೇಡ ಅನಿಸುತ್ತೆ ಅಲ್ಲ. ಈಗ ಸುಮ್ಮನೆ ಏನೋ ಬರ್ತಾನೆ, ಸಂಬಳಗೋಸ್ಕರ ಬರ್ತಾನೆ ಹೊರತು ಕೆಲಸಗೋಸ್ಕರ ಒಬ್ಬನ ಕೆಲಸ ಮಾಡ್ತಾನೆ. ಏಕೆ ಆ ಕೆಲಸ ಮೇಲೆ ರುಚಿ ಏಕೆ ಹೋಯಿತು? ಬಿಕಾಸ್ ನೀವು ಕೆಲಸವನ್ನು ಲೌಕಿಕವಾಗಿ ನೋಡ್ತಾ ಇದ್ದೀವಿ. ಪೂರ್ವಕಾಲದ ಕೆಲಸ ಶುರು ಮಾಡುವಾಗ ನಮಸ್ಕಾರ ಮಾಡಿ, ಸಲಕರಣೆಗಳಿದ್ದರೆ ನೀವು ಬಡಗಿಯವರನ್ನು ನೋಡಿ ಅದನ್ನು ನಮಸ್ಕಾರ ಮಾಡಿ ಶುರು ಮಾಡ್ತಾನೆ. ಏಕೆ? ಆ ಭಾವನೆ ಇತ್ತು. ಈ ಕಾಲದಲ್ಲಿ ಭಾವನೆ ಅಂಧವಿಶ್ವಾಸ, ಸುಮ್ಮನೆ ಇದೆಲ್ಲ ನಿಮ್ಮನ್ನು ಮೋಸ ಮಾಡುವುದಕ್ಕೆ ಈಗ ಶುರು ಮಾಡಿದ್ದೆ. ಅದರಿಂದ ಜನರಿಗೆ ಕೆಲಸ ಮೇಲೆ ಶ್ರದ್ಧನೇ ಹೋಯಿತು. ಶ್ರದ್ಧೆ ಹೋಗುವುದರಿಂದ ಮಾನಸಿಕ ತೃಪ್ತಿ ಹೋಯಿತು. ಈಗೇನಾಯಿತು, ಎಂಟರ್ಟೈನ್ಮೆಂಟ್ ಬೇಕು, ಮನೋರಂಜನೆಗಳು ಬೇಕು, ಪಿಕ್ನಿಕ್ ಹೋಗಬೇಕು, ಸಿನಿಮಾ ನೋಡಬೇಕು, ಟಿವಿ ನೋಡ. ಪೂರ್ವಕಾಲದಲ್ಲಿ ಎಷ್ಟು ಮನೋರಂಜನೆ ಇತ್ತ? ಈ ಕಾಲದಲ್ಲಿ ಮನೋರಂಜನಾ ಕಾರ್ಯಕ್ರಮಗಳು ಬೇಕಾದಷ್ಟು ಆಗಿಬಿಟ್ಟಿವೆ, ಭಯಂಕರವಾಗಿಬಿಟ್ಟಿದೆ. ಆದರೂ ಜನರಿಗೆ ತೃಪ್ತಿ ಇಲ್ಲ. ಹೆಚ್ಚು ಹಣ, ಹಣ ಹೆಚ್ಚು ಬೇಕು ಬೇಕು. ಏಕೆ? ಹೆಚ್ಚಿನ ಹಣವೂ ಮನೋರಂಜನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ, ಎಂಟರ್ಟೈನ್ಮೆಂಟ್ಗೆ. ಅದಕ್ಕಾಗಿ ಜನರಿಗೆ ನಿಮಗೆ ಸಂಬಳ ಕೊಟ್ಟರೆ, ಪೂರ್ವಕಾಲದ ಅಯ್ಯೋ ಸಂಬಳ ಇಲ್ಲ, ಬಡವರಿದ್ದಾರೆ, ಬಡವರಿದ್ದಾರೆ, ತುಂಬ ಬೇಜಾರು, ಅಯ್ಯೋ ಊಟಕ್ಕೆ ಇಲ್ಲ, ಓಕೆ ಸಂಬಳ ಕೊಟ್ಟು. ಸಂಬಳ ಕೊಟ್ಟರೆ ಮೊದಲು ಮನೆ, ವಸ್ತ್ರ, ಊಟ ಇದು ನೋಡ್ಕೊಳ್ತಾರೆ, ಫಸ್ಟ್ ಅವರು ಸೆಲ್ಫೋನ್ ಕೊಂಡ್ಕೊಳ್ತಾರೆ. ಏಕೆ? ಈ ಕಾಲದಲ್ಲಿ ಮನುಷ್ಯನಿಗೆ ಹಣ ಹೆಚ್ಚಿದ್ದರೆ
ಎಂಟರ್ಟೈನ್ಮೆಂಟ್ಗೂ ಹೋಗುತ್ತಾನೆ ಹೊರತು ನಿತ್ಯ ಅವಶ್ಯಕತೆಗಳು ನೋಡಲ್ಲ. ಅವಶ್ಯಕತೆಗಳು ಪರವಾಗಿಲ್ಲ, ಪತ್ನಿಗೆ ಮಕ್ಕಳಿಗೆ ಕುಟುಂಬಕ್ಕೆ ಏನಾದರೂ ತೊಂದರೆ ಆಗಿದ್ದರೆ ಪರವಾಗಿಲ್ಲ, ಮೊದಲು ಎಂಟರ್ಟೈನ್ಮೆಂಟ್ ಮುಂದೆ ಹೋಗ್ತಾನೆ. ಏಕೆ? ಅದಕ್ಕೆ ಬೆಲೆ ಹೆಚ್ಚು. ಆಧುನಿಕ ಟಿವಿ, ಆಧುನಿಕ ನಾಗರಿಕತೆ, ಈ ಯುರೋಪ್ ಎಲ್ಲ ಎಂಟರ್ಟೈನ್ಮೆಂಟ್ ಹೆಚ್ಚಾಗಿ ಯುರೋಪ್ ಬಿದ್ದು ಹೋಗುವ ಸ್ಥಿತಿಗೆ ಬಂದಿದೆ. ಈಗ ಭಯಂಕರ ಸ್ಥಿತಿಗೆ ಬಂದಿದೆ. ಅದನ್ನು ನಮ್ಮ ಸಿಟಿಗಳಿಗೆ ತರುತ್ತಾ ಇದ್ದಾರೆ. ಮೂರ್ಖರು ಇನ್ನೊಬ್ಬರಿಗೆ ಮೂರ್ಖತ್ವವನ್ನೇ ಪ್ರಚಾರ ಮಾಡ್ತಾರೆ. ನಮ್ಮ ಮೂರ್ಖರಿಗೆ ಯುರೋಪ್ ಅಮೆರಿಕ ದೊಡ್ಡದಾಗಿ ಕಂಡು ಬರ್ತಾ ಇದೆ. ಆಯ್ತಿಲ್ಲಿಯೋ, ಇದು ಭಯಂಕರ ವಿನಾಶಕಾಲ. ಇದು ದೊಡ್ಡ ನಾಗರಿಕತೆ ಅಲ್ಲ. ಈ ನೆಹರು ಅಂತ ಮೂರ್ಖರು ಇದೇನು ದೊಡ್ಡ ನಾಗರಿಕತೆ ಅನ್ಕೊಂಡು, ಅವನೇ ಒಂದು ನಾಯಿ ಬದುಕು ಬದುಕಿದ, ಅವನು ಮನುಷ್ಯನಲ್ಲವ, ಅವರು ಅವನೇ ಒಂದು ಪಶು ಪ್ರಾಣಿ, ಅವನಿಗೆ ಮನುಷ್ಯತ್ವ ಇಲ್ಲ. ಇವರು ಅವರನ್ನು ಇಟ್ಕೊಂಡು ಆಹಾ ನಾಗರಿಕತೆ ನಾಗರಿಕತೆ, ಏನಪ್ಪ ನಾಗರಿಕತೆ, ಯುರೋಪಿಗೆ ನೋಡು, ಅಮೆರಿಕ ನೋಡು, ಮೇಧ ಈ ಸೀದಾ ಇಂಟೆಲೆಕ್ಚುಯಲ್ಸ್ ಏನು ಮಾಡ್ತಾ ಇದ್ದಾರೆ. ಕುಟುಂಬ ಇಲ್ಲಬಾರ್ದಂತೆ, ಎಲ್ಲದಕ್ಕೂ ಸ್ವಚ್ಛಂತೆ. ಅದು ಯಾಕೆ? ಮೋರ್ ದೆನ್ 50% ಮಕ್ಕಳು ತಾಯಿ ಇಲ್ಲದೆ, ತಂದೆ ಇಲ್ಲದೆ, ಯಾರು ತಂದೆ ಗೊತ್ತಿಲ್ಲ, ತಾತು ಗೊತ್ತಿಲ್ಲ, ಬೆಳೆಯುತ್ತಾ ಇದ್ದಾರೆ. ಸರ್ಕಾರ ನೋಡ್ತಾ ಇದೆ. ಈಗ ಅದರಿಂದ ಅವರಿಗೆ ತಾಯಿ ತಂದೆ ಇಲ್ಲ, ಪ್ರೇಮ ಇಲ್ಲ, ಶ್ರದ್ಧಾಭಕ್ತಿ ಇಲ್ಲ, ಪುಣ್ಯಪಾಪ ಇಲ್ಲ, ಯಾರು ಏನು ಮಾಡಬೇಕು? ಸುಮ್ಮನೆ ಎಂಟರ್ಟೈನ್ಮೆಂಟ್ಗಳು, ಬೀಚ್ಗಳು, ಪಾರ್ಕ್ಗಳು ಹೆಚ್ಚಾಗಿಬಿಟ್ಟಿವೆ. ಐ ಮೀನ್ ಭಾರತ ದೇಶದಲ್ಲಿ ಹಾಕಿ ಬೀಚ್ ಪಾರ್ಕ್ಗಳು, ಪೂರ್ವಕಾಲದಲ್ಲಿ ಬೀಚು ಪಾರ್ಕ್ ಇತ್ತ? ಪೂರ್ವಕಾಲದಲ್ಲಿ ನೋಡಿ, ಸಂಡೇ ಸಂಡೇ ಎಲ್ಲರೂ ಕಾಯ್ತಾ ಇರುತ್ತಾರೆ ಸಂಡೆಗೋಸ್ಕರ. ಸಂಡೆ ಬಂದರೆ ಮನೆಯಲ್ಲಿ, ಅಮೆರಿಕಾದಲ್ಲಿ ಗೊತ್ತಾ, ಸಾಟರ್ಡೆ ಸಂಡೆ ಮನೆಗಳೆಲ್ಲ ಲಾಕ್ ಇರುತ್ತವೆ, ಕಾಲೋನಿ ಕಾಲೋನಿಗಳು ಲಾಕಿಂಗ್, ಯಾರೂ ಇರಲ್ಲ. ಓರ್ ಎಲ್ಲರೂ ಬೀಚ್ನಲ್ಲಿ ಪಾರ್ಕ್ನಲ್ಲಿ ಇರ್ತಾರೆ, ಕಾಲೋನಿ ಕಾಲೋನಿ ಲಾಕ್, ಯಾರೂ ಇರಲ್ಲ. ಈಗ ನಮಗೆ ಮೊದಲು ಸಂಡೇ ಸಂಡೇ ಹಾಲಿಡೇ ಇತ್ತು, ಈಗ ವೀಕ್ಲಿ 2 ದಿವಸ ಅಂತೆ. ಎಲ್ಲರೂ ನೋಡ್ತಾ ಇದ್ದೀನಿ, ಯಾವುದೋ ಆಸ್ಪತ್ರೆಗೆ ಹೋಗಿ ಯಾವುದೋ ಬೇಕಂದರೆ ಸಾಟರ್ಡೆ ಬಂತಲ್ಲ ಅಷ್ಟೇ, ಮತ್ತೆ ಮಂಡೇವರೆಗೆ ಇಲ್ಲ ಕೆಲಸ. ಏನಂದರೆ 2 ಡೇಸ್ ಹಾಲಿಡೇಸ್, ಏನು ಮಾಡ್ತಾರೆ? ಪಿಕ್ನಿಕ್ ಹೋಗ್ತಾರೆ. ಇದೇನಪ್ಪ, ಪೂರ್ವಕಾಲದಲ್ಲಿ ಸಂಡೇನೂ ಇರಲಿಲ್ಲ. ಏಕೆ ಅಂದರೆ ಕೆಲಸನೇ ಆನಂದ. ಆ ಕೆಲಸನೇ, ಕೆಲಸ ಮಾಡುತ್ತಾ ಇರುವುದು, ಅದರ ಜೊತೆಗೆ ಎಂಟರ್ಟೈನ್ಮೆಂಟು ಅದರಲ್ಲೇ ಸೇರಿಕೊಂಡು ಬಿಟ್ಟಿತ್ತು, ಬಿಡಿಯಾಗಿರಲಿಲ್ಲ. ಈ ಕಾಲದಲ್ಲಿ ನೋಡು, ಇಷ್ಟು ಎಂಟರ್ಟೈನ್ಮೆಂಟ್ ಇದ್ದರೂ ಸುಖ ಹೆಚ್ಚಿದೆಯಾ? ಫ್ರಸ್ಟ್ರೇಷನ್ ಹೆಚ್ಚಿದೆ, ಇನ್ನೂ ನನಗೆ ಅದಿಲ್ಲ, ಇದಿಲ್ಲ, ಅದಿಲ್ಲ, ಇದಿಲ್ಲ, ಅಸಂತೃಪ್ತಿ ಹೆಚ್ಚಿದೆ. ಅದರಿಂದ ಯುರೋಪು ಬಿದ್ದು ಹೋಗುವ ಸ್ಥಿತಿಗೆ ಬಂದಿದೆ. ಈಗ ಇನ್ನೂ ಒಂದು 5-6 ವರ್ಷ, 10 ವರ್ಷಕ್ಕಿಂತ ಹೆಚ್ಚು ಜೀವಿಸಲ್ಲ, ಆ ಸ್ಥಿತಿಗೆ ಬಂದಿದೆ. ಭಯಂಕರ ಸ್ಥಿತಿ ಬರ್ತಾಯಿ ಮರಿ. ಇನ್ನು ನಮ್ಮ ಜನರು ಮೂರ್ಖವಾಗಿ ಅನುಕರಿಸ್ತಾ ಇದ್ದಾರೆ. ನೋಡು, ಪೂರ್ವಕಾಲದಲ್ಲಿ ತಾವು ಯಾವ ಜಾತಿಯಲ್ಲಿ ಹುಟ್ಟಿದ್ದರೂ ಅದೇ ಕೆಲಸ ಮಾಡಬೇಕು ಎಂದು, ಅಪ್ಪ ಅದೊಂದು ಜೈಲು ಹೇಳುತ್ತಾರೆ ಇವರು. ನೋಡು, ಅದರಲ್ಲೂ ಭಯಂಕರ ಜೈಲು, ಭಯಂಕರ ಆಪ್ರೇಷನ್. ವಿದೇಶಿ ಪಾಲನದಲ್ಲಿ ಕಾಫಿರಾಗಿ ಒಂದು ಗುಲಾಮಿ ಆಗಿದ್ದರೆ ಅದೊಂದು ಗುಲಾಮಿ ಗುಲಾಮಿ ಎಂದು ಹೇಳಿಬಿಟ್ರಂತೆ. ಆಯಿತು, ಇನ್ನೊಬ್ಬರ ವೃತ್ತಿ ತಗೋ. ಅಂದರೆ ಏನು? ಈ ವೃತ್ತಿ ಬಿಟ್ಟು ಇನ್ನೊಂದರ ವೃತ್ತಿ ತಗೋ. ಈಗ ಇನ್ನೊಂದು ವೃತ್ತಿಯಿಂದ ಸುಖವಾಗಿದ್ದರೆ ಇಡೀ ಜೀವನ ಯಾರಿಗೆ? ಒಂದು 3-6 ತಿಂಗಳಿಗಿಂತ ಇಲ್ಲ, ನಂತೆ ಬೋರ್ ಅನಿಸುತ್ತೆ. ಎಲ್ಲರಿಗೂ ಬೋರು, ಎಲ್ಲರಿಗೂ ಇಷ್ಟವಿಲ್ಲ, ಯಾವ ಉದ್ಯೋಗ ಇಷ್ಟವಿಲ್ಲ, ಯಾವುದು ಮಾಡ್ತಿರಪ್ಪ? ಪೂರ್ವಕಾಲದಲ್ಲಿ ಅದೇ ವೃತ್ತಿ ಇಡೀ ಜೀವನ ಮಾಡುತ್ತಿದ್ದರು. ಮಾನಸಿಕ ತೃಪ್ತಿ ಒಂದು ಶ್ರದ್ಧಾಭಕ್ತಿಯಿಂದ, ಒಂದು ಧರ್ಮಬುದ್ಧಿಯ ಭಕ್ತಿಭಾವದಿಂದ ಮಾಡುವುದು ಹೋಯಿತು. ಕೆಲಸ ಅಂದರೆ ಸಂಬಳಗೋಸ್ಕರನೇ. ಸಂಬಳಗೋಸ್ಕರ ಮಾಡುವ ಕೆಲಸದಿಂದ ಎಷ್ಟು ತೃಪ್ತಿ ಬರುತ್ತದಪ್ಪ? ಸಂಬಳನೇ ಮುಖ್ಯ, ತಗೋ. ಈಗ ಏನಾಗ್ತಾ ಇದೆ? ಮೇಲೆ ಮಟ್ಟದ ಆಫೀಸರ್ಗಳು ತನ್ನ ಸಂಬಳಕ್ಕಿಂತ, ಸಂಬಳ ಎಷ್ಟಿರುತ್ತದೋ ಅಷ್ಟು ಲಂಚ ಬರುತ್ತಾ ಇದೆ. ಮೊದಲು ಸಂಬಳಕ್ಕಿಂತ 25% ಲಂಚ ಬರುತ್ತಿತ್ತು. ಅನಂತರ ಕಾಲದಲ್ಲಿ ಸಂಬಳ ಎಷ್ಟಿರುತ್ತದೋ ಅಷ್ಟು 50%, 100 ರೂಪಾಯಿ ಬಂದರೆ 150 ಲಂಚ ಬರುತ್ತಿತ್ತು. ನಂತರ 130. ಈಗ ಏನಾಗ್ತಾ ಇದೆ? ಲಂಚ ಸಂಬಳ ಎಷ್ಟಿರುತ್ತದೋ ಇನ್ನೊಂದು ಸಂಬಳ ಅಷ್ಟು, ಅಂತೆ ಡಬಲ್ ಸಂಬಳ ಆಗುತ್ತಾ ಇದೆ. ಇವರು ಅಷ್ಟು ಆ ಲಂಚಕ್ಕೋಸ್ಕರನೇ ಕೆಲಸ. ಈಗ ಲಂಚ ತೆಗೆದು ಬಿಟ್ಟರೆ ಕೆಲಸ ಯಾರೂ ಮಾಡಲ್ಲ, ಏಕೆಂದರೆ ಅವರಿಗೆ ಲೀಗಲ್ಲಿ ಬರತಕ್ಕದ್ದು ಸಂಬಳ. ಸುಮ್ಮನೆ ಸಂಬಳಗೋಸ್ಕರ ಯಾರು ಮಾಡ್ತಾರೆ? ಸಂಬಳಗೋಸ್ಕರ ಕೆಲಸ ಮಾಡುವ ರುಚಿ ಹೋಯಿತು. ಅದು ಸಂಬಳ ನಮ್ಮ ಪರ್ಸನಲ್ ಪ್ರಾಪರ್ಟಿ, ನೀವು ಕೊಡಬೇಕಾಗಿಲ್ಲ. ಕೆಲಸ ಬೇಕಂದರೆ ಹಣ ಕೊಡು, ಮಾಡಿಸ್ಕೊ. ಅಂದರೆ ಏನು? ಲಂಚಕ್ಕೋಸ್ಕರನೇ ಅವ್ರ ಆಫೀಸ್ಗೆ ಹೋಗ್ತಾನೆ. ಲಂಚನೇ ಒಂದು ಆಕರ್ಷಣ. ಆ ಲಂಚನೂ ಬರುವುದು ಗ್ಯಾರಂಟಿ ಆಗಿಬಿಟ್ರೆ ಅದು ಆಕರ್ಷಣೆ ಹೋಗಿಬಿಡ್ತದೆ. ಎಷ್ಟೋ ಜನರು ಕೊಡ್ತಾ ಇದ್ದಾರಪ್ಪ, ನಿಮ್ಮದೇನು ಕೊಟ್ಟು ಹೋಗು, ಕೆಲಸನೂ ಮಾಡಲ್ಲ ಅಷ್ಟೆ. ಅದು ನಮ್ಮ ಸಂಬಳನೇ ಆಗಿಬಿಟ್ಟಿದೆ. ಅಂದರೆ ಏನು? ಕೆಲಸಗಾರ, ಸಾಮಾನ್ಯ ಕೆಲಸಗಾರರು, ಕೂಲಿಗಾರರು ಏನು ಮಾಡ್ತಾರೆ? 7 ದಿವಸ, ವಾರಕ್ಕೆ 7 ದಿವಸ ಕೆಲಸ ಹೋಯ್ತಿದೆ, 6 ದಿವಸ ಬಂದಿದೆ. 6 ದಿವಸದಲ್ಲಿ 2 ದಿವಸದಲ್ಲೇ ಹೆಚ್ಚಿನ ಕೂಲಿ ಬಂದರೆ ವಾರಕ್ಕೆ ಸಾಕಷ್ಟು, 5 ದಿವಸ ಕೆಲಸ ಮಾಡಲ್ಲ, 2 ದಿವಸ ಮಾಡ್ತಾರೆ. ಕೆಳಮಟ್ಟದವರು ಸಂಬಳಗೋಸ್ಕರನೇ ಮಾಡುವುದಾದರೆ ಏನಾಗುತ್ತದೆ? 2 ದಿವಸ ಮಾಡ್ತೀವಿ, 5 ದಿವಸಕ್ಕೆ ಊಟ ಸಾಕಷ್ಟು ಸಿಕ್ಕಿತಲ್ಲ, ಏಕೆ ಮಾಡೋದು ಬೇಡ, ನಮಗೆ ನಾವು ಮಾಡಲ್ಲ, ಸುಮ್ಮನೆ ಕೂತಿರ್ತೀವಿ,
ಸೆಲ್ ಫೋನ್ ಏನೋ ಒತ್ತುತ್ತಾ ನೋಡ್ತಾ ಸುಮ್ಮನೆ ಟೈಮ್ ಪಾಸು, ಏನೋ ಹಾಡು ಕೇಳುತ್ತಾನೆ ಸುಮ್ಮನೆ ಕೂತಿರ್ತಾನೆ, ಅಥವಾ ಏನೋ ಕುಡಿದು ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ತಾನೆ. ಜನರಿಗೆ ಶ್ರದ್ಧಾಭಕ್ತಿ ಬೇಡ ಅಂತೆ, ಅಂಧವಿಶ್ವಾಸ ಅಂತೆ. ಶ್ರದ್ಧಾಭಕ್ತಿ ಸ್ವಧರ್ಮ ಇದೆಲ್ಲ ಬ್ರಾಹ್ಮಣರು ಮೋಸ ಮಾಡುವುದಕ್ಕೆ, ನಿಮ್ಮನ್ನು ನಾಶ ಮಾಡುವುದಕ್ಕೆ ಹುಟ್ಟಿಸಿದ್ದರದು ಎಲ್ಲ, ಅದಕ್ಕಿದೆಲ್ಲ ಬೇಡ, ಎಲ್ಲ ಮಾಡ್ಕೊ. ಅವರು ಕೆಲಸ ಮಾಡಲ್ಲ, ಇವರು ಲಂಚಗೋಸ್ಕರನೇ ಮಾಡ್ತಾರೆ. ಯಾವ ಕೆಲಸ ನಡೆಯುತ್ತೆ? ಯಾರಾದರೂ ಒಳ್ಳೆಯ ಆಫೀಸರ್ ಬಂದು, ಒಳ್ಳೆಯ ಮಂತ್ರಿಗಳು ಬಂದು ಎಲ್ಲರೂ ಕೆಲಸ ಮಾಡಬೇಕಂದರೆ ಅವರೆಲ್ಲರೂ ಸೇರಿಕೊಂಡು ಇವರನ್ನು ಚುನಾವಣೆಯಲ್ಲಿ ಸೋಲಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ನಮಗೆ ಲಂಚ ಬೇಡ, ಕೆಲಸ ಮಾಡಬೇಕಾ? ಇವನನ್ನೇ ಸೋಲಿಸ್ತಾ ಇದ್ದಾರೆ. ಎಲ್ಲರೂ ಲಂಚಕೋರರು ಸೇರಿಕೊಂಡು ಓಟ್ ಹಾಕ್ತಾ ಇದ್ದಾರೆ, ಇನ್ನೊಬ್ಬರಿಂದ ಓಟ್ ಹಾಕಿಸ್ತಾ ಇದ್ದಾರೆ. ಇವರು ಬೇಡ, ನಿಮಗೆ ಲಂಚ ಕೊಡ್ತೀವಿ, ನಾವು ತಗೊಳ್ಳೋಣ, ಅದರಿಂದ ಬೇಡ. ಈ ಮಂತ್ರಿಗಳೇ ಬೇಡ, ಇವರು ಚುನಾವಣೆಯನ್ನು ಗೆಲ್ಲುವುದೇ ಬೇಡ. ಏನಪ್ಪ ಇದು, ನಾಗರಿಕತನ? ಈ ಆಫೀಸರ್ಗಳು ಈ ಕೂಲಿ ಜನರನ್ನು ನೇರ್ಕೊಂಡು ಭಾರತ ದೇಶಕ್ಕೆ ನಾಗರಿಕತೆ ಡೆವಲಪ್ ಮಾಡ್ತಾರೆ? ಏನು ಮಾಡ್ತಾರೆ ನಾಗರಿಕತೆ? ಯುರೋಪಿಯನ್ ನಾಗರಿಕತಾ ಕುಟುಂಬ ವ್ಯವಸ್ಥೆ ಇಲ್ಲ. ತಾಯಿ ತಂದೆ ಮಕ್ಕಳು ಪತಿ ಪತ್ನಿ ಯಾರ ಮೇಲೆ ಪ್ರೇಮ ಇಲ್ಲ, ತಾಯಿ ತಂದೆ ಇಲ್ಲ, ಪತಿ ಪತ್ನಿ ಸುಮ್ಮನೆ ನಾಲ್ಕು ದಿವಸ ಒಟ್ಟಿಗೆ ಇರುವುದು, ಮ್ಯಾರೇಜ್ ಎನ್ನುವುದಿಲ್ಲ, ರಿಜಿಸ್ಟರ್ ಮ್ಯಾರೇಜ್ ಇಲ್ಲ, ಯಾವ ಮ್ಯಾರೇಜ್ ಇಲ್ಲ. ನಾಲ್ಕು ದಿವಸ ಇರ್ತೀವಿ, ನಾಲ್ಕು ದಿವಸ ಬಿಡ್ತೀವಿ ಅಷ್ಟೇ, ಇಷ್ಟ ಇದ್ದರೆ ಇರ್ತೀವಿ, ಇಲ್ಲದಿದ್ದರೆ ಹೋಗ್ತೀವಿ. ಮಕ್ಕಳು ನನಗೆ ಇನ್ನೊಬ್ಬರು ಪತಿ ಬೇಕು, ಇನ್ನೊಬ್ಬ ಪತ್ನಿ ಬೇಕು, ಅದಕ್ಕಾಗಿ ಮಕ್ಕಳನ್ನು ಬಿಡ್ತಾರೆ ಹೋಗ್ತಾರೆ. ಸರ್ಕಾರ ನೋಡ್ಕೊ, ಇದೊಂದು ಫ್ಯಾಕ್ಟ್ರಿ ಆಗಿಬಿಟ್ಟಿದೆ. ಇವರೆಲ್ಲರೂ ಮನುಷ್ಯರು ಏನಾಗಿಬಿಟ್ಟರು? ಪ್ರಾಣಿಗಳಾಗಿಬಿಟ್ಟರು. ಇಂಥ ಸಮಾಜ ಎಷ್ಟು ದಿವಸ ಜೀವಿಸುತ್ತದೆ? ಸಮಾಜ ಅಲ್ಲ ಇದು, ಪ್ರಾಣಿಗಳು. ಇದು ಸಮಾಜ ಅಲ್ಲ, ಸಂಸ್ಕೃತಿ ಅಲ್ಲ, ಪ್ರಾಣಿಗಳಂತೆ. ಎಲ್ಲರಿಗೂ ಎಂಟರ್ಟೈನ್ಮೆಂಟು, ಭೋಗ ಭೋಗ ಎಂಟರ್ಟೈನ್ಮೆಂಟು. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕೆಲವರೇ ಧನಿಕರೇ ಭೋಗ ಅನುಭವಿಸುವುದಕ್ಕೆ ಕೂಲಿಗಾರರಿಗೆ ಭೋಗವಿಲ್ಲವ? ಎಲ್ಲರಿಗೂ ಭೋಗ ಕೊಡೋಣ ಆಯಿತು, ಎಲ್ಲರಿಗೂ ಭೋಗ ಕೊಡು. ಯಾರಿಗೆ ಧರ್ಮ ಬೇಡ, ಯಾರಿಗೆ ಶ್ರದ್ಧಾಭಕ್ತಿ ಬೇಡ, ಎಲ್ಲರಿಗೂ ಭೋಗ ಕೊಟ್ಟುಬಿಡು. ಏನು ಉಳಿಯುತ್ತಪ್ಪ? ಎಲ್ಲರೂ ಪ್ರಾಣಿಗಳೇ ಆಗ್ತಾರೆ, ಈಗ ಸಂಸ್ಕೃತಿಯೇ ಉಳಿಯಲ್ಲ. ಇದು ಯಾವಾಗಲೂ ನಮ್ಮ ಜನರು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದು. ಇವರು ಹೇಳಿದ್ದರು ಇದರಲ್ಲಿ ಮೋಸ ಇದೆ, ದುಷ್ಟತೆ ಇದೆ. ಇನ್ನೊಬ್ಬರನ್ನು ಕೆಲಸ ಮಾಡಿಸಿಕೊಳ್ಳುವುದಕ್ಕೆ ಈ ಮತಗಳು, ಈ ಶಾಸ್ತ್ರ, ಈ ದೈವ ಭಕ್ತಿ ಎಲ್ಲ ಮಾಡಿದ್ದು ಮೋಸಗಾರರೇ, ಗುಂಡಾಗಳು ಸೃಷ್ಟಿ ಮಾಡಿದ್ದು ಇದೆಲ್ಲ. ಯಾವುದು ಈ ಧರ್ಮ ಭಕ್ತಿ ಎಂಬುದು? ನಾವು ಸುಖವಾಗಿರಬಾರದಂತೆ ಇದೆಲ್ಲ ಮಾಡಿದ್ದು. ಎಲ್ಲರೂ ಸುಖವಾಗಿರಬೇಕು, ನಾಗರಿಕತೆ ಬೆಳೆಯಬೇಕು. ಆ ಭಾರತ ದೇಶದಲ್ಲಿ ಈಗ ಸಿಟಿಯಲ್ಲಿ ಬಂದಿದೆ, ಈಗ ಗ್ರಾಮಗಳಲ್ಲಿ ಬಂದುಬಿಟ್ಟಿದೆ. ಮದುವೆ ಎಂಬುದು ಇಲ್ಲ ಅಂತೆ, ಯಾರು ಮದುವೆ ಮಾಡ್ಕೊಳ್ಳಬಾರದು, ಯಾರ ಜೊತೆಗಾರ ಇರಬೇಕಷ್ಟೇ. ದೊಡ್ಡ ದೊಡ್ಡವರೇ ಮೂರ್ಖರು. ನಿಮ್ಗೆ ಅನಿಸುತ್ತದೆ ದೊಡ್ಡವರೆಲ್ಲ ಇದ್ದರೆ ದೊಡ್ಡ ದೊಡ್ಡರೇ ಮೂರ್ಖರು, ಇವರೇ ನಾಶಕ. ಏಕೆಂದರೆ ನಮಗೆ ವಿದೇಶಿಯರಿಗೆ ಶಾಸ್ತ್ರ ಇಲ್ಲ, ಸಂಸ್ಕೃತಿ ಇಲ್ಲ. ನಮಗೆ ಒಂದು ಅನಾದಿ ಕಾಲದಿಂದ ಬರುತ್ತಿರುವ ಋಷಿಗಳು, ಶಾಸ್ತ್ರ, ಸಂಸ್ಕೃತಿ, ಈ ಋಷಿಗಳು ಈ ಏಳೂರೆಲ್ಲ ಮೂರ್ಖರು, ಇವನೊಬ್ಬನೇ ಬುದ್ಧಿವಂತನ? ಈ ನೆಹರು ಒಬ್ಬನೇ ಬುದ್ಧಿವಂತ? ನಮ್ಮ ವೇದವ್ಯಾಸ ಶಂಕರಾಚಾರ್ಯ ಇವರೆಲ್ಲರೂ ಮೂರ್ಖರು, ಈ ನೆಹರು ಒಬ್ಬನೇ ಬುದ್ಧಿವಂತನ? ನೋಡಿ, ನೆಹರು ಒಬ್ಬನೇ ಬುದ್ಧಿವಂತ, ಈ ಅನಾದಿ ಕಾಲದಿಂದ ವೇದವ್ಯಾಸ, ಈ ವಸಿಷ್ಠಾದಿಗಳು, ಈ ಋಷಿಗಳೆಲ್ಲ ಮೂರ್ಖರು, ಇವನೊಬ್ಬನೇ ಬುದ್ಧಿವಂತ? ನಾವೆಲ್ಲರೂ ಇವರನ್ನು ಪೂಜೆ ಮಾಡಿಬಿಟ್ಟಿದ್ದೀವಿ, ಅದಕ್ಕಾಗಿ ಅನುಭವಿಸ್ತಾ ಇದ್ದೀವಿ ಪಾಪ. ಭಾರತ ದೇಶ ಈ ನೆಹರುವನ್ನು ಪೂಜಿಸಿ ಅನುಭವಿಸ್ತಾ ಇದ್ದೀವಿ ಮೂರ್ಖತನ. ಪಾಪಾತ್ಮನನ್ನು ಪೂಜಿಸಿದ್ದರೆ ಪಾಪನೇ ಸಿಗ್ತದೆ, ಪುಣ್ಯ ಸಿಗ್ತದೆ ನಿಮಗೆ? ಪಾಪನೇ ಸಿಗ್ತದೆ. ಅದಕ್ಕಾಗಿ ನೋಡಿ, ಸಂಸ್ಕಾರ ಹೇಗೆ ಹಾಳಾಯಿತು, ದೇಶಗತಿ ಏನಾಗ್ತಾ ಇದೆ. ಈಗಲೂ ಎಲ್ಲಿಯಾದರೂ ಸಂಸ್ಕೃತಿ ಉಳಿದಿದ್ದರೆ ನೆಹರುದಿಂದ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಶಾಸ್ತ್ರಗಳು, ಭಗವದ್ಗೀತಾ, ಉಪನಿಷತ್ತು, ಭಾಗವತ, ರಾಮಾಯಣ, ಇವುಗಳಿಂದ, ವಾಲ್ಮೀಕಿ ವ್ಯಾಸ ಇವರಿಂದ ಬದುಕಿತು. ಈ ವಾಲ್ಮೀಕಿ ವ್ಯಾಸಕ್ಕಿಂತ ಇವನಿಗೆ ಹೆಚ್ಚು ಗೊತ್ತಾ? ನೆಹರು ಸ್ಟ್ಯಾಂಡರ್ಡ್ ನೋಡಿದರೆ ವಾಲ್ಮೀಕಿ ಒಬ್ಬ ಮೂರ್ಖ, ರಾಮಚಂದ್ರ ಅದಕ್ಕಿಂತ ದೊಡ್ಡ ಮೂರ್ಖ. ಅಲ್ಲವೇ ಅವ್ರಿಗೆ ಅನುಭವಿಸು ಗೊತ್ತಿಲ್ಲ, ಕಾಡಿಗೆ ಹೋದ. ಅಲ್ಲವೇ ಕಾಡು ಪ್ರಾಣಿ ಸಮಾನ ಅವನು, ಅವನಿಗೇನು ಬುದ್ಧಿ ಇದೆ? ರಾಮನಿಗೇನಾದರೂ ಬುದ್ಧಿ ಇದೆ? ರಾಜ್ಯ ಸುಖ ಭೋಗ ಬಿಟ್ಟು ಕಾಡಿಗೆ ಹೋದ, ಕಾಡಿನಲ್ಲಿ ಬಿಟ್ಟು ಏನಿದಪ್ಪ? ಸತ್ತು ಹೋದ ಮನುಷ್ಯನಿಗೆ ಪರಲೋಕ ಅಂತೆ, ಪುಣ್ಯ ಅಂತೆ. ಪುಣ್ಯ ಎಲ್ಲಿ, ಪರಲೋಕ ಎಲ್ಲಿ? ಮನುಷ್ಯನಿಗೆ ಡೆವಲಪ್ಮೆಂಟ್ ಇಲ್ಲ. ಡೆವಲಪ್ಮೆಂಟ್ ಇಲ್ಲದೆ ಕಾಡಿಗೆ ಹೋಗುವುದು ಅದೊಂದು ಆದರ್ಶನ? ಅಂದರೆ ನೆಹರು ನೋಡಿದರೆ ಇದೆ. ನಾವು ವಾಲ್ಮೀಕಿನ ಪಕ್ಕ ಕಟ್ಟಿದ್ದೀವಿ, ನೆಹರುವನ್ನು ಜಗದ್ಗುರು ಮಾಡಿಟ್ಟಿದ್ದೀವಿ, ಮಾಡಿಕೊಂಡಿದ್ದೀವಿ ಭಾರತ ದೇಶಕ್ಕೆ. ಈಗ ಇದೇ ಗದೆ ಆಗ್ತಾ ಇದೆ. ಯಾವಾಗ ಮತ್ತೆ ಈ ಗುಮ್ಗೊತ್ತ ನೋಡಿ, ವಾಲ್ಮೀಕಿ ರಾಮಾಯಣವನ್ನು ಎಷ್ಟು ಮೂರ್ಖರಲ್ಲ, ದುಷ್ಟರು, ಪಾಪಾತ್ಮರು ಎಂದಂತೆ ಪುಸ್ತಕ ಮೇಲೆ ಪುಸ್ತಕಗಳು ಬರುತ್ತಾ ಇವೆ. ಜನರದೇ ಓದುತ್ತಾ ಇದ್ದಾರೆ. ಆಹಾ ಆಹಾ, ಎಷ್ಟು ಫ್ರೀ ಥಿಂಕಿಂಗ್ ಅಂತೆ, ಪಿ ಎಚ್ ಡಿ ಮೇಲೆ ಪಿ ಎಚ್ ಡಿ ಬರುವುದಕ್ಕೆ ಬುದ್ಧಿ ಬೇಡ, ಮೂರ್ಖತ್ವ ಬೇಕು. ಹಿಮಾಲಯ ಪರ್ವತಷ್ಟು ಮೂರ್ಖತ್ವ ಇದ್ದರೆ ಪಿ ಎಚ್ ಡಿ ಮಾಡ್ತಾರೆ.
ಪಿ ಎಚ್ ಡಿಯಲ್ಲಿ ಯಾವುದೋ ಕೆಲವು ಪಿ ಎಚ್ ಡಿಗಳೇ ನಿಜವಾಗಿ ಒಳ್ಳೆಯ ಪಿ ಎಚ್ ಡಿಗಳು, ಅದು ಬಿಟ್ಟರೆ 90% ಆಫ್ ಪಿ ಎಚ್ ಡಿಗಳೆಲ್ಲ ಮೂರ್ಖತ್ವದ ಪರಾಕಾಷ್ಠ, ಮೂರ್ಖತ್ವದ ಪರಾಕಾಷ್ಠ. ಸುಮ್ಮನೆ ಟೈಮ್ ವೇಸ್ಟು, ಹಣ ವೇಸ್ಟು, ಜೀವನ ವೇಸ್ಟು, ಅದರಿಂದ ಏನು ಉಪಯೋಗವಿಲ್ಲ. ಒಬ್ಬ ಪ್ರೊಫೆಸರೇ ಇದ್ದಾನಲ್ಲ ವಿಗ್ರಹ ಮೇಲೆ ನಾನು ಮೂತ್ರ ಮಾಡ್ತೀನಿ ಅಂತ, ಅವರನ್ನು ಸಾಯಿಸಿಬಿಟ್ಟರು ಕರ್ನಾಟಕದಲ್ಲಿ ಯಾರು? ಪ್ರೊಫೆಸರ್ ವಿಗ್ರಹ ಮೇಲೆ ಮೂತ್ರ ಮಾಡ್ತೀನಿ ಅಂತ ಹೇಳಿದರು. ಆ ಈ ಪ್ರೊಫೆಸರ್ ಕೆಳಗೇ ಏನು ಪಿ ಎಚ್ ಡಿಗಳು ತಯಾರಾಯಿತು, 100 ಪಿ ಎಚ್ ಡಿಗಳು. ಈ ಪ್ರೊಫೆಸರೇ ಹೀಗಿದ್ದರೆ ಇವರಿಂದ ನಾವೇನಾದರೂ ಕಲಿಯತಕ್ಕದ್ದಿದೆ? ನಾಯಿಯೂ ಕಲಿಯಬೇಕಾಗಿಲ್ಲ, ನಾಯಿ ಮೂತ್ರ ಮಾಡ್ತದೆ ಅಲ್ಲವೇ? ನಾಯಿ ಕಲಿಯೇ ಕಲಿಯಬೇಕಾಗಿಲ್ಲ ಅಂಥವರಿಂದ ಅಲ್ಲ, ಅವನೇ ನಾಯಿಗಿಂತ ನೀಚನಾಗಿದ್ದಾನೆ, ಈಗ ನಾವೇನು ಕಲಿಯುತ್ತೆ? ಅಂದರೆ ಇಂಥವರನ್ನು ಪೂರ್ವಕಾಲದಲ್ಲಿ ಚಾರ್ವಾಕರು ಎಂದು ನಿಂದೆ ಮಾಡಿದ್ದರು ನಮ್ಮ ಶಾಸ್ತ್ರಗಳಲ್ಲಿ. ಈಗ ಈ ಚಾರ್ವಾಕರಿಗೆ ಪ್ರೆಸ್ಟೀಜ್, ನಾವು ಈಗ ಅಪ್ಪ ಎಷ್ಟೆಷ್ಟು ಮನುಷ್ಯತ್ವ ಕಲ್ಕೊಂಡು ಪ್ರಾಣಿಯಾಗಿದ್ದರೆ ಅದಕ್ಕೆ ಪ್ರೆಸ್ಟೀಜ್, ಗ್ರೇಟ್ ಪ್ರೆಸ್ಟೀಜ್. ಹಾಂ, ಏಕೆಂದರೆ ನಮಗೆ ಯುರೋಪನ್ನು ಅಮೆರಿಕನನ್ನು ದೇವತಾ ಮಾಡಿಬಿಟ್ಟಿದ್ದೀವಲ್ಲ, ದೇವಭೂಮಿ ಅಮೆರಿಕಾ ಅಂದರೆ ದೇವಭೂಮಿ, ಎಲ್ಲರೂ ಅಮೆರಿಕಾ ಅಮೆರಿಕಾ ಅಮೆರಿಕಾ. ಮಗು ಹುಟ್ಟಿದ ದಿವಸದಿಂದ ಇಂಗ್ಲೀಷ್ ಮೀಡಿಯಂ, ಏಕೆ ನಂತರ ಅಮೆರಿಕಾಗೆ ಹೋದರೆ ಏನಾಗಬೇಕು? ದೊಡ್ಡ ದೊಡ್ಡವರು ನಮ್ಮ ಜನರು ಹೇಳ್ತಾ ಇದ್ದೀನಿ, ಇವನು ಚಿಕ್ಕ ವಯಸ್ಸಿನಲ್ಲಿರುವವರಲ್ಲ, ರಿಟೈರ್ ಆಗಿ 65-70 ಆಗಿರುವವರು ನಮ್ಮ ಮೊಮ್ಮಗಕ್ಕೆ ಇಂಗ್ಲೀಷ್ ಹೇಳಬೇಕು. ಯಾಕೆ ಅಂದರೆ ನನ್ನ ಇಂಗ್ಲೀಷ್ ಏಕೆಪ್ಪ, ತೆಲುಗು ಕಲಿಸು, ನಂತರ ಇಂಗ್ಲೀಷ್ ಕಲ್ತುಕೊಳ್ತಾ. ಅಮ್ಮ, ಅವ್ರು ಅಮೆರಿಕಾ ಹೋದ ನಂತರ ಏನಾಗಬೇಕು? ಅವರು 2 ಮಗುಗೆ ಅಮೆರಿಕಾ ಹೋದ ನಂತರ ಏನಾಗಬೇಕಂತ ಇಂಗ್ಲೀಷ್ ಹೇಳಬೇಕಂತ. ಇವನು 70 ಈಗಿನ ಪೀಳಿ ಅಲ್ಲ, ಇದು ಆಲ್ರೆಡಿ ಓಲ್ಡ್ ಜನ್ರೇಷನ್. ಓಲ್ಡ್ ಜನ್ರೇಷನ್ ಹೀಗೆ ಮಾತಾಡ್ತಾ ಇದ್ದರೆ ಇವನು ನೆಹರೂಗೆ ಭಕ್ತ ಗೊತ್ತಾ? ಈ ಮನುಷ್ಯ ಈಗ ಸತ್ತು ಹೋದನು ಬದುಕಿದ್ದನು ಗೊತ್ತಿಲ್ಲ, ಈಗ ಬದುಕಿರ್ಬೋದು ಹೈದರಾಬಾದ್ನಲ್ಲಿ. ಇವನು ನೆಹರು ಪರಮ ಭಕ್ತ, ಅವರು ನೆಹರು ಮಾತು ಹೇಳಿದ್ರೆ ಸಾಕು ಅವರು ಪರವಶನ ಆಗ್ತಾನೆ. ಆ ಇವನು ಸತ್ತು ಹೋದ ನಂತರ ನೆಹರು ಲೋಕಕ್ಕೆ ಹೋಗ್ತಾನೆ. ಈಗಿನ ಕಾಲದಲ್ಲಿ ಯಾರ್ಯಾರು ನೆಹರು ಭಕ್ತರಿದ್ದಾರೋ ಸತ್ತು ಹೋದ ನಂತರ ಇವರಿಗೆ ಸ್ವರ್ಗ ಪುತ್ರ ಲೋಕ ಇಲ್ಲ, ನೆಹರು ಲೋಕ ಎಂದು ಸ್ಪೆಷಲ್ ಇರುತ್ತದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಏನಿರುತ್ತದೆ ಅಂದರೆ ಗೋಮಾಂಸ ಕುಡಿಯುವುದು ಹೆಂಗಸು ಇದೇ ಇರುತ್ತದೆ, ಬೇರೆ ಏನಿರಲ್ಲ, ಅಲ್ಲೇ ಹೋಗುತ್ತಾರೆ. ಅದು ಲೋಕದಲ್ಲಿ 3 ವಸ್ತುಗಳಿರುತ್ತವೆ, ಅದು ನೆಹರು ಲೋಕ ಎಂದು ಸೃಷ್ಟಿ ಮಾಡಿದ್ದಾರೆ. ನಾವು ಇಲ್ಲದಿದ್ದರೆ ನಾನು ಮಾಡ್ತೀನಿ, ನಾನು ಭಗವಂತನ ಹೇಳಿ ಒಂದು ನೆಹರು ಲೋಕ ತಯಾರು ಮಾಡಿಸ್ತೀನಿ. ಇವರೆಲ್ಲರೂ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಏನಿರುತ್ತದೆ ಅಂದರೆ ಪ್ರತಿ ದಿವಸ ಭಗವಂತನನ್ನು ಬೈಯುವುದು, ಶಾಸ್ತ್ರಗಳನ್ನು ಬೈಯುವುದು, ವಾಲ್ಮೀಕಿ ವ್ಯಾಸನನ್ನು ಬೈಯುವುದು, ಅದು ನಿತ್ಯಕರ್ಮ ಅವರಿಗೆ ಅಲ್ಲಿ. ಆದ್ದರಿಂದ ಮನುಷ್ಯನ ಹೃದಯ ನೋಡು, ಮನುಷ್ಯನ ಹೃದಯವೇ ಹೇಳ್ತದೆ ನಮಗೆ ಯಾವುದು ಪುರುಷಾರ್ಥ. ನಾವು ಪುರುಷಾರ್ಥ ಮಾತು ಹೇಳುವಾಗೆಲ್ಲ ಮೊದಲೇ ಹೇಳಿಬಿಟ್ಟಿದ್ದೀವಲ್ಲ, ಪುರುಷಾರ್ಥ ಅಂದರೆ ಅರ್ಥವೇನು? ಪುರುಷ ಅಂದರೆ ಜೀವ, ಅರ್ಥ ಅಂದರೆ ಬಯಸ್ಕೊಂಡಿದ್ದು. ಯಾವುದು ನಮ್ಮನ್ನು ನಾವು ಇಷ್ಟಪಡ್ತೀವೋ, ಇಷ್ಟ ಅಂದರೆ ಕೃತ್ರಿಮ ಇಷ್ಟಗಳಲ್ಲ, ಸಹಜವಾದ ಸಹಜವಾದ ಇಷ್ಟ. ಮನುಷ್ಯ ಸೃಷ್ಟಿ ಮಾಡಿದ್ದಲ್ಲ, ನೋಡಿ ನೋಡಿ ಕಲಿತುಕೊಂಡಿದ್ದಲ್ಲ, ಹುಟ್ಟುವಿಕೆನಿಂದಲೇ ಇದೆ ಸಹಜವಾದ ಆಸಕ್ತಿ. ಸಹಜವಾದ ಬಯಕೆ ಯಾವುದು? ಸಕಲ ಪ್ರಾಣಿಗಳಲ್ಲಿರುವಂಥ ಸಹಜವಾದ ಬಯಕೆ ಏನು? ಎಂಟರ್ಟೈನ್ಮೆಂಟಾ? ಎಂಟರ್ಟೈನ್ಮೆಂಟೇ. ಆದರೆ ಯಾರಿಗೆ ಹೆಚ್ಚಿನ ಎಂಟರ್ಟೈನ್ಮೆಂಟ್ ಇದೆ ಅವರು ಹೆಚ್ಚಿನ ಸುಖಿ ಆಗಬೇಕು. ಎಂಟರ್ಟೈನ್ಮೆಂಟ್ ಇರುವವರಿಗೆ ತೃಪ್ತಿ ಇಲ್ಲ, ಒಂದು ನಿಗೂಢ ಆನಂದ ಬೇಕು, ಪರಿಪೂರ್ಣ ಆನಂದ ಬೇಕು. ಆದ್ದರಿಂದ ಆ ಪರಿಪೂರ್ಣ ಅಂದರೆ ಹೆಚ್ಚಿನ ಮಟ್ಟದ, ಹೆಚ್ಚಿನ ಕ್ವಾಲಿಟಿ ಹೇಳ್ತಾ ಇದ್ದೀವಿ. ಕ್ವಾಂಟಿಟಿ ಹೆಚ್ಚಿನ ಕ್ವಾಂಟಿಟಿ ಅಲ್ಲ, ಹೆಚ್ಚಿನ ಕ್ವಾಂಟಿಟಿ ಅಂದರೆ ಅದೇ ಸಿಹಿ 1 ತಿನ್ನು ಅಷ್ಟೇ. ಯಾರು ಹೇಳಿದ್ದರು ನಾಗರಿಕತಾ ಅಂದರೆ ಏನು? ಚಾಕ್ಲೇಟ್ ಹೆಚ್ಚು ತಿನ್ನುವುದು ಅಂದರೆ ಒಂದು ಹುಡುಗಿ ಹೇಳ್ತಾನೆ, ಶಾಲೆ ಹುಡುಗಿ, ಚಾಕ್ಲೇಟ್ ಹೆಚ್ಚು ತಿಂದರೆ ಬೋರ್ ಆಗಲ್ಲವ ಅಂದರೆ ಮೊದಲು ತಿನ್ನುವಾಗ ಸ್ವಲ್ಪ 2-3 ಚಾಕ್ಲೇಟ್ ತಿಂತೀವಿ, ಬೋರ್ ಆಗ್ತದೆ, ಫ್ರಿಜ್ಜಿನಲ್ಲಿ ಇಟ್ಕೊಳ್ತೀವಿ, ಒಂದು 2-3 ನಂತರ ಮತ್ತೆ ತಿಂತೀವಿ, ಮತ್ತೆ ಬೋರ್ ಆದರೆ ಒಂದು 2-3 ಮತ್ತೆ ತಿಂತೀವಿ, ಮತ್ತೆ 3 ನಂತರ ಮತ್ತೆ ತಿಂತೀವಿ, ಬೋರ್ ಆದರೆ ಒಂದು ದಿವಸ ನಿಲ್ಲು, ಇನ್ನೊಂದು ದಿವಸ ತಿನ್ನು, ಮತ್ತೆ ನಿಲ್ಲು ಬಿಡು, ಮತ್ತೆ ತಿನ್ನು ಅಷ್ಟೇ. ಏಕೆಂದರೆ ಯಾವುದೋ ಸಿಹಿ ಹೆಚ್ಚು ತಿಂದರೆ ನಾಲಿಗೆಗೆ ಏನೋ ಆಗುತ್ತದೆ ನೋಡಿ, ತಿನ್ನೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಕಹಿ ತಿನ್ನು, ಕಹಿ ಅಥವಾ ಏನೋ ಖಾರ ಖಾರ ಪಚ್ಚಡಿ ಏನೋ ಉಪ್ಪಿನಕಾಯಿ ತಿನ್ನು, ಸ್ವಲ್ಪ ಹೊತ್ತಿಗೆ ಮತ್ತೆ ಸಿಹಿ ತಿನ್ನುವಕ್ಕೆ ನಾಲಿಗೆಗೆ ರುಚಿ ಬರುತ್ತದೆ. ಇದು ನಾಗರಿಕತೆ ಅಂತ, ಇದೇ ಡೆವಲಪ್ಮೆಂಟ್. ಇದೆ ವಿಷಯ ಭೋಗ ಬೋರ್ ಆಗುತ್ತದೆ, ಇಂದ್ರಿಯಗಳ ಶಕ್ತಿ ಕ್ಷೀಣವಾಗುತ್ತದೆ, ಔಷಧಿ ಹಾಕೋ ಮತ್ತೆ ವಿಷಯ ಭೋಗ ಅನುಭವಿಸಿ, ಮತ್ತೆ ಔಷಧಿ ಹಾಕೋ ವಿಷಯ ಅನುಭವಿಸಿ. ಇದೇನಪ್ಪ ಅಂದರೆ ದಿಸ್ ಇಸ್ ಅನ್ ಎನಿಮಲ್, ಎನಿಮಲ್ ಈಸ್ ಬೆಟರ್ ದನ್ ಹ್ಯೂಮನ್ ಬೀಯಿಂಗ್ಸ್. ಇದು ಅಂದರೆ ಇದು ಬಿಡಿ. ಸೊ ಅದರಿಂದ ಎನಿಮಲ್ಸ್ಗೋಸ್ಕರ ನಾವು ವೇದಾಂತ ಹೇಳ್ತಾ ಇಲ್ಲ, ಅವರನ್ನು ಕುರಿತು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ಮೂರ್ಖತ ಎಂದು ಅಷ್ಟೆ. ಇಲ್ಲಿ ಮನುಷ್ಯನಿಗೆ ಇಂದ್ರಿಯ ಮಟ್ಟದ ಸುಖ, ದೇಹ ಮಟ್ಟದ ಸುಖ, ಅದಕ್ಕಿಂತ ಪ್ರಾಣಮಟ್ಟದ ಸುಖ ಆಳವಾಗಿತ್ತು, ಅದಕ್ಕಿಂತ ಮನೋಮಯ ಕೋಶ ಇನ್ನೂ ಆಳವಾಗಿತ್ತು, ವಿಜ್ಞಾನಮಯ ಕೋಶ ಇನ್ನೂ ಆಳವಾಗಿತ್ತು. ಆನಂದಮಯ ಕೋಶ ಅಂದರೆ ದಿವ್ಯವಾದ ಯೋಗಿಕಾನಂದ, ಭಕ್ತರ ಆನಂದ.
ಭಕ್ತಿಯಿಂದ ಯೋಗಿಯಿಂದ ನಿಷ್ಕಾಮದಿಂದ ನಿರಭಿಮಾನದಿಂದ ಆಗುವಂಥ ಅತ್ಯಂತ ಪವಿತ್ರವಾದ ಸಾತ್ವಿಕ ಆನಂದ. ಅಂದರೆ ಮೊದಲು ತಾಮಸಿಕ ಆನಂದ, ಕುಡಿಯುವುದು, ಡಾನ್ಸ್ ಮಾಡುವುದು, ಮಲ್ಕೊಳ್ಳುವುದು, ನಿದ್ದೆ ಸುಖ, ತಾಮಸ ಸುಖ, ಕುಡಿಯುವುದು ಸುಖ ಇರುತ್ತದೆ ನೋಡಿ, ಇದೆಲ್ಲ ತಾಮಸ ಸುಖ. ತಾಮಸ ಸುಖಕ್ಕಿಂತ ರಾಜಸ ಸುಖ ಹೆಚ್ಚಿನದು, ರಾಜಸ ಸುಖಕ್ಕಿಂತ ಸಾತ್ವಿಕ ಸುಖ ಹೆಚ್ಚಿನದು. ಹೀಗೆ ಹೆಚ್ಚಿನ ಹೆಚ್ಚಿನ ಮಟ್ಟದ ಆಳವಾದ ನಿಸ್ವಾರ್ಥ ನಿರ್ಮಲ ಭಾವದಿಂದ ಉಂಟಾಗುವ ಸುಖ ಹೆಚ್ಚಿನದು. ಅದು ಒಂದು ಸಲ ಅನುಭವಿಸಿದ್ದರೆ ಅನೇಕ ದಿವಸಗಳು ಅದರ ಆನಂದ ತೃಪ್ತಿ ಇರುತ್ತದೆ ನಮಗೆ. ಹಾಗೆ ಆ ಸಾತ್ವಿಕದಲ್ಲಿಯೂ ದಿವ್ಯವಾದ ಪರಮಾತ್ಮನ ಅನುಗ್ರಹ, ದಯೆ, ಭಕ್ತಿಯ ಸುಖ, ಯೋಗಿಗಳ ಸುಖ, ಅದು ಇನ್ನೂ ಹೆಚ್ಚಿನದಿರುತ್ತದೆ. ಆದರೂ ಅದು ಅನಿತ್ಯವೇ. ಭಕ್ತಿಯಿಂದ ಉಂಟಾಗುವ ಸುಖ, ಯೋಗದಿಂದ ಉಂಟಾಗುವ ಸುಖ, ಅದು ಅನಿತ್ಯವಾಗುತ್ತೆ. ಆದರೆ ನಮಗೆ ನಿತ್ಯ ಸುಖ ಬೇಕು, ಪರಿಪೂರ್ಣ ಸುಖ ಬೇಕು, ಅತ್ಯಂತ ಶುದ್ಧ ನಿರ್ಮಲವಾದ ಸುಖ. ಲೌಕಿಕ ಸುಖವು ಬೇಗ ಬೋರಾಗುತ್ತದೆ, ಅದೇ ಸಾತ್ವಿಕ ಸುಖದಲ್ಲಿ ಬೋರಾಗುತ್ತದೆ. ಒಂದು ಭಕ್ತಿಯಲ್ಲಿ, ನಿಸ್ವಾರ್ಥದಲ್ಲಿ, ಶ್ರದ್ಧೆಯಲ್ಲಿರುವಂಥ ಶ್ರದ್ಧೆಯಿಂದ ಏನೋ ಕೆಲಸ ಮಾಡ್ತೀರಿ, ಅದು ಬೋರಾಗುತ್ತದೆ. ಏಕೆಂದರೆ ಅದು ಸಾತ್ವಿಕ. ಎಷ್ಟೆಷ್ಟು ಮನಸ್ಸಿಗೆ ಸಾತ್ವಿಕ ಸುಖ ಆಗುತ್ತದೋ, ಅಂದರೆ ಸಾತ್ವಿಕ ಅಂಶ ಬೆಳೆಯುತ್ತದೆ, ರಾಜಸ ಅಂಶ ಕಡಿಮೆ ಆಗುತ್ತದೋ, ಆ ಸುಖ ಒಂದು ಸಲ ಅನುಭವಿಸಿದ್ದರೆ ಅದರ ತೃಪ್ತಿ ಲಾಂಗ್ ಟೈಮ್ ಇರುತ್ತದೆ. ಅದಕ್ಕಾಗಿ ಹೇಳ್ತಾರೆ, ಮನುಷ್ಯನಿಗೆ ಕ್ವಾಲಿಟಿ ಆಫ್ ಸುಖ ಬೇಕು, ಕ್ವಾಂಟಿಟಿ ಆಫ್ ಸುಖ ಅಲ್ಲ. ಕ್ವಾಂಟಿಟಿಕ್ಕಿಂತ ಕ್ವಾಲಿಟಿ. ನಮ್ಮ ಜನರು ಹೇಳಿದ್ದು ಶ್ರದ್ಧಾ, ಭಕ್ತಿ, ಧರ್ಮ, ಅದಕ್ಕಾಗಿ ಹೇಳಿದ್ದು ಎಲ್ಲರಿಗೆ, ಎಲ್ಲ ಜಾತಿಯವರಿಗೆ ಬೇಸಿಕ್ ಭೋಜನ, ವಸ್ತ್ರ, ಮನೆ ಬೇಕು ಎಲ್ಲರಿಗೆ, ಬೇಸಿಕ್ ಇರಲಿ. ಇದಾದ ನಂತರ ಮಿಕ್ಕದು ನಮಗೆ ನಮ್ಮ ಸಂಸ್ಕೃತಿ ನೋಡಿ, ಎಲ್ಲ ಜಾತಿಯವರಿಗೆ, ಕೂಲಿ ಮಾಡುವವರಿಗೆ ಆಲ್ಸೋ ಬೇಸಿಕ್ ವಸ್ತ್ರ, ಭೋಜನ, ಮನೆ ಎಲ್ಲರಿಗಿರಬೇಕು. ಇದಾದ ನಂತರ ನೆಂಟರು, ಬಂಧುಗಳು, ತಾಯಿ, ತಂದೆ, ಪತಿ, ಪತ್ನಿ, ಕುಟುಂಬ, ದೊಡ್ಡವರಿಗೆ, ಬ್ರಾಹ್ಮಣರಿಗೆ, ರಾಜರಿಗೆ, ಕ್ಷತ್ರಿಯರಿಗೆ, ಯಾವುದು ಕುಟುಂಬ, ತಾಯಿ, ತಂದೆ, ಭಕ್ತಿ ಇದೆಯೋ ಅದೇ ವ್ಯಾಲ್ಯೂಸ್, ಅದೇ ಸಂಸ್ಕೃತಿ, ಅತ್ಯಂತ ಚಂಡಾಲನಿಗೂ ಅದೇ. ನಿಮಗೆ ಒಬ್ಬರೇ ಮದುವೆ ಮಾಡ್ಕೋ, ನಿಮಗೆ ತಾಯಿ ತಂದೆ ಶ್ರದ್ಧಾ ಭಕ್ತಿಯಿಂದ ನೋಡ್ಕೋ, ಮಕ್ಕಳನ್ನು ನೋಡಬೇಕು, ಮಕ್ಕಳನ್ನು ಬೆಳೆಸಬೇಕು, ಅವರು ಬೆಳೆದ ನಂತರ ಮದುವೆ ಮಾಡಬೇಕು, ಅವರಿಗೋಸ್ಕರ ನೀವು ನೋಡಬೇಕು. ಅಂದರೇನು, ಒಂದು ಕುಟುಂಬ ವ್ಯಾಲ್ಯೂಸ್ ಅವರಿಗೆ ಹೇಗಿದೆಯೋ ಇವರಿಗೂ ಅದೇ. ತಾಯಿ ತಂದೆಯನ್ನು ಭಕ್ತಿಯಿಂದ ನೋಡಬೇಕು. ಶಾಸ್ತ್ರದಲ್ಲಿ, ವೇದಶಾಸ್ತ್ರದಲ್ಲಿ ಹೇಳಿರುವ ಮೌಲ್ಯಗಳು ಇವರಿಗೆ ಏನಿವೆಯೋ ಅವರಿಗೂ ಅದೇ ಇದೆ. ವಿದೇಶಿಯರು ಬಂದು ಏನು ತಿಳ್ಕೊಂಡ್ರಂದರೆ, ಶೂದ್ರ ಶೂದ್ರ ಅಂದರೆ ಇವರೇನು ಭಯಂಕರ ಗುಂಡಾಗಳಾಗಿರುತ್ತಾರೆ ಅಂದ್ಕೊಂಡು ಬಂದು ನೋಡಿದರೆ, ಶೂದ್ರರಿಗೆ ಪೂರ್ ಪೀಪಲ್ಗೆ ಪೂರ್ ಫ್ಯಾಮಿಲಿ ಇರುತ್ತದೆ. ಪೂರ್ ಫ್ಯಾಮಿಲಿ ಎಂದರೆ ಹುಡುಗಿಯನ್ನು ತಗೊಂಡು ಬಂದು ಮದುವೆ ಮಾಡ್ತಾರೆ. ಅವರು ತನ್ನ ಖರ್ಚಿಗೆ ಅನುಗುಣವಾಗಿ ತನಗೆ ಎಷ್ಟು ಸಂಬಳ ಇರುತ್ತದೋ ಅಷ್ಟರಲ್ಲಿ ಅವರು ಮದುವೆ ಮಾಡ್ತಾರೆ. ಅವರಿಗೂ ಹಬ್ಬಗಳಿರುತ್ತವೆ, ಅದೇ ಹಬ್ಬಗಳು ಅವರು ಮಾಡ್ಕೊಳ್ತಾರೆ. ಅವರಿಗೂ ಹಬ್ಬಗಳಿವೆ, ಅವರಿಗೂ ಇದೆ. ಮತ್ತು ಅವರು ಈ ದಿವಸ ಏನೋ ನಕ್ಷತ್ರ, ಈ ಆಷಾಢ ಮಾಸ, ಈ ಮಾಸದಲ್ಲಿ ಅವರು ತನ್ನ ತಾಯಿ ತಮ್ಮನೆಗೂ ಹೋಗಬೇಕು, ಇಲ್ಲಿ ಬರಬೇಕು. ಇವರಿಗೆ ಏನೇನಿದೆಯೋ ಸಂಸ್ಕೃತಿ ಅದೆಲ್ಲ ಅವರಿಗೂ ಇದೆ. ಯಾವುದು ಪವಿತ್ರ, ಪವಿತ್ರ ಏಕಾದಶಿ, ಪವಿತ್ರ ಸೋಮವಾರ, ಮಂಗಳವಾರ ಇತ್ಯಾದಿ ವಾರಗಳು ಇವರಿಗೇನಿದೆಯೋ ಅವ್ರಿಗೂ ಇದೆ. ಇದೆ ಶ್ರದ್ಧಾಭಕ್ತಿ ಇದೆ, ವ್ಯಾಲ್ಯೂಸ್ ಇವೆ, ಎಲ್ಲ ಅವ್ರಿಗೂ ಇದೆ. ನೋಡಿ, ಅವ್ರು ಆಶ್ಚರ್ಯ ಪಟ್ಕೊಂಡರು, ಇವರಿಗೂ ಅವ್ರಿಗೆ ಅದೇ ಸಂಸ್ಕೃತಿ. ಹೌದು, ಪುಣ್ಯ ಪಾಪ ಇವ್ರಿಗೇನು ಮಾಡ್ತಾರೋ ಪುಣ್ಯ ಪಾಪ, ಅವ್ರಿಗೂ ಪುಣ್ಯ ಪಾಪ. ಇವರೇನು 1,000 ರೂಪಾಯಿ ದಾನ ಮಾಡಿದರೆ ಅವರು 1 ರೂಪಾಯಿ ಮಾಡ್ತಾನೆ, ಬಟ್ ಪುಣ್ಯ ಪಾಪ ಅವರು. ಇವರು ಉಪವಾಸ ಮಾಡ್ತಾನೆ, ಇವರಿಗೆ ಹಬ್ಬ ಇರುತ್ತದೆ. ಏನು ಕೃಷ್ಣಾಷ್ಟಮಿ, ಶ್ರೀರಾಮನವಮಿ, ಏಕಾದಶಿ, ಏನದು ಶಿವರಾತ್ರಿ ಇರುತ್ತದೆ, ಅವರು ಮಾಡ್ತಾರೆ. ಇವರು ಹೇಳಿದರೆ ಎಲ್ಲರಿಗೂ ಒಂದೇ. ಹೌದು, ಇದೆಲ್ಲ ಬ್ರಿಟಿಷರು, ಈ ಕ್ರಿಶ್ಚಿಯನ್ ಮಿಷನರಿಗಳು, ಕಮ್ಯುನಿಸ್ಟ್ ಸೃಷ್ಟಿ ಮಾಡಿದ್ದರು, ಅವ್ರಿಗೇನು ಅನ್ಯಾಯ ಮಾಡಿದ್ದರಿಂದ ಎಲ್ಲರಿಗೂ ಅದೇ ಸಂಸ್ಕೃತಿ. ಇವರು ಮಾಡಿದ್ದೆ ಅವರು ಮಾಡ್ತಾರೆ. ಅವರು ತೀರ್ಥಯಾತ್ರಕ್ಕೆ ಹೋಗ್ತಾರೆ, ನದಿ ಸ್ನಾನಗಳು ಮಾಡ್ತಾರೆ, ಇವರು ನದಿ ಸ್ನಾನಗಳು ಮಾಡ್ತಾರೆ. ಏನಿದೆ ವ್ಯತ್ಯಾಸ? ಸಂಸ್ಕೃತಿ ಒಂದೇ. ಇನ್ನೊಂದು, ಸಂಗೀತ ಸಾಹಿತ್ಯಾದಿಗಳು ನೋಡಿ, ಸೇವಾ ಮಾಡುವುದು, ತಾಯಿ ತಂದೆಗೆ ಸೇವಾ ಮಾಡುವುದು, ಕುಟುಂಬಕ್ಕೆ ನೋಡುವುದು, ಭಗವಂತನ ಭಕ್ತಿ ಇಟ್ಟುಕೊಳ್ಳುವುದು, ನಿಮ್ಮ ವೃತ್ತಿ ಧರ್ಮವನ್ನು ಒಂದು ಧರ್ಮ ರೂಪವಾಗಿ ಭಕ್ತಿಯಾಗಿ ಮಾಡುವುದು. ಇನ್ನೇನೆಂದರೆ ಸ್ವಲ್ಪ ಸಂಗೀತ ಸಾಹಿತ್ಯಾದಿಗಳು ಇಟ್ಕೊಂಡುವುದು. ಇವರಿಗೆ ಸಂಗೀತ ಸಾಹಿತ್ಯಾದಿಗಳಿದ್ದರೆ ಅವರಿಗೆ ಜಾನಪದ. ಜಾನಪದ ಸಂಗೀತ ಸಾಹಿತ್ಯ ಭಾರತ ದೇಶದಲ್ಲಿ ಎಷ್ಟಿದೆ ಅಂದರೆ, ಸಾಹಿತ್ಯ, ನೃತ್ಯ, ಸಂಗೀತಾದಿಗಳು ಮನೆ ಮನೆ ಊರೂರ ಇವೆ. ಬೇಕಾದಷ್ಟು ಸಂಗೀತ ಸಾಹಿತ್ಯಗಳು ಅವರು ಕೆಲಸ ಮಾಡಿಕೊಂಡು ಬಂದರೆ, ಯಾರೋ ಕೆಲವರು ಕೆಟ್ಟ ಹವ್ಯಾಸ ಇರುವವರೇ ಕುಡಿಯುತ್ತಾರೆ ಹೊರತು ಮಿಕ್ಕ ಜನರೆಲ್ಲ ಸಂಗೀತ ಸಾಹಿತ್ಯಗಳಲ್ಲೇ. ಆ ಸಂಗೀತ ಸಾಹಿತ್ಯಗಳು ನೋಡಿದರೆ ಒಳ್ಳೆಯ ಕಥೆಗಳು, ಭಕ್ತಿ, ಸದ್ಗುಣಗಳು, ಸದಾಚಾರಗಳು. ಆ ಜಾನಪದ ಸಾಹಿತ್ಯದಲ್ಲಿ ನಮ್ಮ ರಾಮಾಯಣ ಮಹಾಭಾರತದಲ್ಲಿರುವ ಸದ್ಗುಣಗಳೆಲ್ಲ ಅಲ್ಲಿ ಇವೆ. ತಾಯಿ ತಂದೆಯನ್ನು ನೋಡ್ಕೋ, ಪತ್ನಿಯನ್ನು ಬಿಡಬೇಡ, ಅವರನ್ನು ಹೊಡೆಯಬೇಡ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋ, ಮಕ್ಕಳು ತಾಯಿ ತಂದೆಯನ್ನು ಆಧರಿಸಿ, ಇದೆಲ್ಲ ಜಾನಪದ ಸಾಹಿತ್ಯದಲ್ಲಿ ಈ ವೇದದಲ್ಲಿರುವುದೇ ಅಲ್ಲಿ ಇದೆ. ಮನೇನಾಯ್ತು ವ್ಯತ್ಯಾಸ? ಅದಕ್ಕಾಗಿ ಇದು ಅವರಿಗೆ ಕೆಲಸ ಆದ ನಂತರ ಈವನಿಂಗ್ ಏನು ಮಾಡ್ತಾರೆ, ಎಲ್ಲರೂ ಸಂಗೀತ ಸಾಹಿತ್ಯ ನೃತ್ಯದಲ್ಲಿ ಮುಳುಗುತ್ತಾರೆ. ಎಲ್ಲ ಗ್ರಾಮ ನೋಡು,
ಮಲ್ಕೊಳ್ತಾರೆ, ಮತ್ತೆ ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತೆ ಕೆಲಸ. ಇದೊಂದು ಭಕ್ತಿ. ಈ ಸಂಸ್ಕೃತಿ ಚೆನ್ನಾಗಿಲ್ಲ ಅಂತೆ ಎಲ್ಲರ ಎಂಟರ್ಟೈನ್ಮೆಂಟು, ಎಲ್ಲರೂ ಪಿಕ್ನಿಕ್ ಹೋಗಬೇಕು, ಎಲ್ಲರೂ ಕುಡಿಯಬೇಕು, ಡ್ಯಾನ್ಸ್ ಮಾಡಬೇಕು, ಪಿಕ್ನಿಕ್ ಹೋಗಬೇಕು. ಪಿಕ್ನಿಕ್ ಮಾಡಿದ್ದರೆ ಭೋಗಗಳು ಹೆಚ್ಚಿಟ್ಕೊಂಡ್ರೆ ಎಲ್ಲರೂ ಗೋಮಾಂಸ ತಿಂದರೆ ಓ ನಾಗರಿಕತೆ ಬಂತೀಗ ಎಲ್ಲರಿಗಿಲ್ಲದೆ ನಾಗರಿಕತೆ. ಅಂದರೆ ತಾಮಸ ಭೋಗಗಳು ಹೆಚ್ಚು ಮಾಡಿದ್ದರೆ ಹೊರತು ಸಾತ್ವಿಕ, ನಮ್ಮ ಶಾಸ್ತ್ರ ಹೇಳಿದ್ದು ಮನುಷ್ಯನಿಗೆ ಬೇಸಿಕ್ ನೀಡಿ ಏನಿದೆ ವಿಷಯ ಭೋಗಗಳು ಸ್ವಲ್ಪ ಇವೆ, ಅದಕ್ಕಿಂತ ಹೆಚ್ಚಿನದೆಲ್ಲ ಸಂಸ್ಕೃತಿ ಆಗಬೇಕು. ಸಂಸ್ಕೃತಿಯಿಂದ ಸಾತ್ವಿಕ ಸುಖ ಬರುತ್ತವೆ, ಸಾತ್ವಿಕ ಸುಖವೇ ಮನುಷ್ಯನಿಗೆ ನಿಜವಾದ ತೃಪ್ತಿ ಕೊಡುತ್ತದೆ. ಇದೇ ಚತುರ್ವಿಧ ಪುರುಷಾರ್ಥ ಎಲ್ಲರಿಗೂ ನಾವು ಉಪದೇಶ ಮಾಡಿದ್ದೇವೆ, ಎಲ್ಲ ಜಾತಿಯರಿಗೆ ಎಲ್ಲರಿಗೆ ಇರಲಿ. ಇದು ಕೆಟ್ಟದಾಗುತ್ತಾ ಇದ್ದಂತೆ. ಏಕೆ? ನಮಗೂ ವಿಷಯ ಭೋಗ ಹೆಚ್ಚಿರಬೇಕು, ಹೆಚ್ಚಂದರೆ ನಮಗೆ ರಾಜ್ಯ ಇರಬೇಕು, ಟೂ ಮಚ್ ಆಫ್ ವಿಷಯ ಭೋಗಗಳಿರಬೇಕು, ಎಲ್ಲರೂ ಅದರಲ್ಲೇ ಮುಗಿಬೇಕು, ನಮಗೆ ರಜಾ ಇರಬೇಕು. ಏಕೆ? ಕೆಲಸಗಾರರಿಗೆ ಏಕೆ ಪೂರ್ತಿ 7 ದಿವಸ ಕೆಲಸ ಮಾಡೋದೇಕೆ, ಅವರಿಗೆ ಒಂದು ವಾರಕ್ಕೊಂದು ದಿವಸ ರಜಾ, ಈಗ ವಾರಕ್ಕೆ 2 ದಿವಸ ರಜಾ, ಈಗ ವಾರಕ್ಕೆ ಎಲ್ಲರಿಗೆ ಕೂಲಿಗಳಿಗೆ 2 ದಿವಸ ರಜಾ ಬಂದುಬಿಟ್ಟಿತು, ಸಾಟರ್ಡೆ ಸಂಡೇ ಇಲ್ಲ. ಏನು ಮಾಡಬೇಕು ಈ 2 ದಿವಸ ಅಂದರೆ? ಏನು ಎಂಟರ್ಟೈನ್ಮೆಂಟ್ಗೆ ಹೋಗಬೇಕು, ಸಿನಿಮಾ ನೋಡಬೇಕು, ಅಥವಾ ಇನ್ನೇನು? ನಮಗೆ ಪೂರ್ವಕಾಲದಲ್ಲಿ ಪ್ರತಿ ದಿವಸ ಇತ್ತು ಸಂಗೀತ, ಸಾಹಿತ್ಯ, ನೃತ್ಯ. ಕೆಲಸ ಮಾಡಿಕೊಂಡು ಸಂಜೆ ಬಂದರೆ ಈವ್ನಿಂಗ್ 5 or 6ಗೆ ಕೆಲಸ ಮುಗಿಯುತ್ತದೆ. ಮನೆಗೆ 6ಗೆ ಬರ್ಬೋದು, ಊಟ ಮಾಡಿಕೊಂಡು ಅಟ್ಲೀಸ್ಟ್ 8ವರೆಗೂ, ಒಂದು 1 ಅವರ್ ಮಾಡಿಕೊಂಡು 8:30ಗೆ ಮಲ್ಕೊಂಡು ಹೋಗಿ, ಮತ್ತೆ ಬೆಳಗ್ಗೆ 5ಗೆ ಹೇಳು, 5:30 ಅಷ್ಟು. ಸೊ ದಟ್ ವಾಸ್ ಅ ಲೈಫ್. ಸೊ ಇಟ್ ವಾಸ್ ಇಟ್ ಎವ್ರಿ ಡೇ. ಅಂದರೆ ಬೇಸಿಕ್ ನೀಡ್ಸ್ ಮುಗಿದ ನಂತರ ಈಗ ಮಿಕ್ಕ ಕುಟುಂಬ ಸಂಬಂಧ, ಸಾಮಾಜಿಕ ಸಂಬಂಧಗಳಲ್ಲಿ ಶ್ರದ್ಧಾಭಕ್ತಿ ಇತ್ತು, ಅದೊಂದು ಧರ್ಮ. ಸಾಮಾಜಿಕ ಸಂಬಂಧಗಳು, ಇನ್ನೊಂದು ಜಾತಿಯವರ ಜೊತೆಗೆ ಸಂಬಂಧ, ತಾಯಿ ತಂದೆ ಜೊತೆಗೆ ಸಂಬಂಧ, ಇದರಲ್ಲಿ ಒಂದು ಧರ್ಮ ಇತ್ತು. ನಿಮ್ಮ ಸಂಗೀತ ಸಾಹಿತ್ಯಗಳು, ಹಾಡುಗಳು, ಕೀರ್ತನಗಳಲ್ಲೇ ತುಂಬ ಸಂಸ್ಕೃತಿ ಬರುತ್ತಿತ್ತು. ಜಾನಪದ ಸಾಹಿತ್ಯ ಸಂಗೀತಗಳಲ್ಲಿ ತುಂಬ ಸಂಸ್ಕೃತಿ, ಶ್ರದ್ಧಾ ಭಕ್ತಿ, ಧರ್ಮಗಳು, ಗುಣಗಳು, ವ್ಯಾಲ್ಯೂಸು ಎಲ್ಲ ಹೇಳುತ್ತೆ. ಈ ಸಂಸ್ಕೃತಿ ಚೆನ್ನಾಗಿಲ್ಲ ಅಂತೆ ಎಲ್ಲರ ಅಸಮಾನತೆ ಇದ್ದಂತೆ. ಏನು ತಪ್ಪು ಅಂದರೆ ಅಸಮಾನತೆ ಒಂದೇ ದೊಡ್ಡ ತಪ್ಪು, ಎಲ್ಲಕ್ಕಿಂತ ದೊಡ್ಡ ತಪ್ಪು. ಎಲ್ಲರಿಗೂ ಭೋಗಿಗಳನ್ನು ಮಾಡಿಬಿಟ್ಟು ಎಲ್ಲರನ್ನೂ ಪ್ರಾಣಿಗಳು ಮಾಡೋಣ, ಸಮಾನತೆ ಇರಬೇಕು. ನನಗಿಂತ ಇನ್ನೊಬ್ಬರಿಗೆ ಹೆಚ್ಚಿನ ಸಾತ್ವಿಕತೆ ಇರಬಾರದು. ಎಲ್ಲರೂ ತಾಮಸರಾಗಿದ್ದರೆ ಎಲ್ಲರೂ ಸಮಾನವಾಗ್ತಾರಲ್ಲ. ಎಲ್ಲರಿಗೂ ಕುಡಿಯುವುದೇ ಸುಖ, ಎಲ್ಲರಿಗೂ ವಿಷಯ ಭೋಗವೇ ಸುಖ, ಎಲ್ಲರಿಗೂ ಪತ್ನಿ ಸಂಬಂಧ ಇಲ್ಲ, ಎಲ್ಲರಿಗೂ ಎಲ್ಲ ಸ್ತ್ರೀಯರು ಅಷ್ಟೇ, ಅದೊಂದೇ ಸುಖ. ಯಾರು ಯಾರು ಎನ್ನುವುದು ವ್ಯತ್ಯಾಸ ಇಲ್ಲ, ಧರ್ಮ ಎಂಬುದೇ ಬೇಡ. ಯಾರು ಯಾರ ಜೊತೆಗೆ ಪ್ರಾಣಿಗಳ ಹಾಗೆ ಜೀವಿಸಬೇಕು, ಇದು ಈಕ್ವಾಲಿಟಿ ಅಲ್ಲ. ಈಕ್ವಾಲಿಟಿ ಚೆನ್ನಾಗಿದೆ. ಈ ಪ್ರಾಣಿಗಳ ಮಟ್ಟ ದಾಟಿ ಮೊದಲು ರಾಜಸ ಸುಖ ಅನುಭವಿಸ್ತಾನೆ. ರಾಜಸ ಸುಖ ದಾಟಿ ಅಂದರೆ ಏನು? ಈ ಸುಖಗಳಲ್ಲಿ ಒಂದು ಪರಿಮಿತಿ ಕಂಡು ಬರುತ್ತಾ ಇದೆ. ಈ ಸುಖಗಳು ಅನಿತ್ಯ ಇದೆ, ಅಸಂಪೂರ್ಣ ಸುಖ ಇದೆ. ಇದರಲ್ಲಿ ಆಳವಾದ ಸುಖ ಇಲ್ಲ, ಸಾತ್ವಿಕ ಸುಖ ಇಲ್ಲ, ನಿಗೂಢ ಸುಖ ಇಲ್ಲ. ಮೇಲೆ ಮೇಲೆ ಐಂದ್ರಿಯಕ ಸುಖ. ಐಂದ್ರಿಯಕ ಸುಖ ಎಷ್ಟು ದಿವಸ ಅನುಭವಿಸ್ತು? 2 ದಿವಸ, 4 ದಿವಸ, 3 ದಿವಸ, 1 ತಿಂಗಳು, 1 ವರ್ಷ, 2 ವರ್ಷ, ಬೇಜಾರಾಗ್ತದೆ. ಮನುಷ್ಯನಿಗೆ ಏನೋ ನಿಗೂಢ ತೃಪ್ತಿ ಆಗಬೇಕು. ಈ ತೃಪ್ತಿಯಿಂದ ಇದನ್ನು ಬಿಡುವುದು ವೈರಾಗ್ಯ. ವೈರಾಗ್ಯ ಅಂದರೆ ನೋಡಿ, ವಿವೇಕದಿಂದ ಬರುವ ವೈರಾಗ್ಯ ಬೇಕೇ ಹೊರತು ತಾತ್ಕಾಲಿಕವಾಗಿ ವಿಷಯಗಳನ್ನು ಬಿಡುವುದು ವೈರಾಗ್ಯ ಹೇಳಲ್ಲ. ನೋಡಿ, ಪರೀಕ್ಷೆ ಇದೆ, ಪರೀಕ್ಷೆಗೋಸ್ಕರ ನಾನು ವಿಷಯ ಭೋಗಗಳನ್ನು ಟಿವಿ ನೋಡಲ್ಲ, ಸಿನಿಮಾ ನೋಡಲ್ಲ, ಏನು ಮಾಡಲ್ಲ, ತುಂಬ ಕಷ್ಟಪಟ್ಟು ಓದ್ತಾನೆ. ಈ ವೈರಾಗ್ಯ ಎಷ್ಟು ದಿವಸ ಪರೀಕ್ಷೆ ಮಾಡುವುದಕ್ಕೆ? ಅಂದರೆ ಏನು? ಇದನ್ನು ರಾಜಸ ವೈರಾಗ್ಯ ಹೇಳ್ತೀವಿ. ಅಂದರೆ ಒಂದು ಇನ್ನೊಂದು ವಸ್ತುವನ್ನು ಪಡ್ಕೊಳ್ಳುವುದಕ್ಕೆ ಒಂದು ವಸ್ತುವನ್ನು ಕೆಲವು ದಿವಸ ಬಿಡುತ್ತಾನೆ. ಅದೀಗ ಪರೀಕ್ಷೆ ಪಾಸಾದ ನಂತರ ಈಗ ನೋಡಬೇಕು, ಈಗ ಆವಾಗ 10 ಸಿನಿಮಾಗಳು ನೋಡಿ ಬರ್ತಾನೆ. ಕೆಲವರು ಅಯ್ಯಪ್ಪ ದೀಕ್ಷೆಗಳಲ್ಲಿ ಕೆಲವರು ನಿಜವಾದ ಭಕ್ತರಿದ್ದಾರೆ, ಬಟ್ ಕೆಲವರು ಮಾತ್ರ ಅಷ್ಟು ಸಂಸ್ಕಾರ ಇಲ್ಲದವರು ಹೀಗೆ ಮಾಡುತ್ತಾ ಇದ್ದಾರೆ ಎಂದು ಕೇಳಿದ್ದೀನಿ. ಆ 40 ದಿವಸ ಕಷ್ಟಪಟ್ಟು ಆ ಕುಡಿಯುವುದು, ವಿಷಯ ಭೋಗಗಳನ್ನು ತುಂಬ ಕಂಟ್ರೋಲ್ ಮಾಡಿಕೊಂಡು ಈಗ ಆ ದರ್ಶನ ಮಾಡಿಕೊಂಡು ಬಂದರೆ, ದರ್ಶನ ಮಾಡಿ ದೀಕ್ಷೆ ಮುಗಿಯುತ್ತದಲ್ಲ, ದೀಕ್ಷೆ ಮುಗಿದು ಮನೆಗೂ ಬಂದು ತನ್ನ ಊರಿಗೆ, ಆಂಧ್ರ ಜನರು ಅಲ್ಲಿಂದ ಇಲ್ಲಿಗೂ ಮತ್ತೆ 2 ದಿವಸ ಆಗುತ್ತದೆ. ಅಲ್ಲಿಂದ ಇಲ್ಲಿಗೆ ಬಂದ ನಂತರ ಆದರೂ ಕುಡಿಯಬಹುದು, ತಿನ್ನಬಹುದಲ್ಲ. ಅವರು ಆ 2 ದಿವಸನೂ ತಡ್ಕೊಳ್ಳೋಕ್ಕಾಗಲ್ಲ. 40 ದಿವಸ ತ್ಯಾಗ ಮಾಡಿದ್ದೀವಲ್ಲ, ವೈರಾಗ್ಯ ಬಂತಲ್ಲ, ತಕ್ಷಣವೇ ದೀಕ್ಷೆ ಮುಗಿಸಿ ದರ್ಶನ ಮಾಡಿಕೊಂಡು ಕೆಳಗೆ ಇಳಿದರೆ ಬಾಟಲ್ ಬೇಕಂತೆ. ಏಕೆ? 1 ಸೆಕೆಂಡ್ ತಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ತಪ್ಪೆಂದು ಹೇಳ್ತಾ ಇಲ್ಲ, ಅವರು ಇನ್ನೂ ಪರಿಪಕ್ವತಾ ಸಾಧನ ಬಂದಿಲ್ಲ. ಅಷ್ಟಾದರೂ 40 ದಿವಸ ಮಾಡಿದ್ದ ಒಳ್ಳೆಯೇ, ಪುಣ್ಯಾತ್ಮನೇ, ಮಾಡಲಿ. ಇನ್ನೂ ಮಾಡುತ್ತಾ ಒಂದು 5 ಸಲ, 10 ಸಲ, ಒಂದು 5 ವರ್ಷ, 10 ವರ್ಷ ನಂತರ ಸಂಸ್ಕಾರ ಬೆಳೆಯುತ್ತದೆ. ಮಾಡುವುದು ಒಳ್ಳೆಯದೇ, ನಾನು ಅವರನ್ನು ನಿಂದೆ ಮಾಡ್ತಾ ಇಲ್ಲ.
ಮನುಷ್ಯನ ವೀಕ್ನೆಸ್ ಹೇಗಿದೆ ಎಂದು ಹೇಳ್ತಾ ಇದ್ದೀನಿ ಅಷ್ಟೆ. ಮನುಷ್ಯರ ವೀಕ್ನೆಸ್ ಹೇಗಿದೆ ಎಂದು ನೋಡ್ಕೊಂಡು, ಅಂದರೆ ಒಂದು ಒಂದು ಸುಖಕ್ಕೋಸ್ಕರ ತಾತ್ಕಾಲಿಕವಾಗಿ ತ್ಯಾಗ ಮಾಡ್ತೀರಿ, ಅದು ವೈರಾಗ್ಯ ಅಲ್ಲ. ವಿವೇಕದಿಂದ ವೈರಾಗ್ಯ ಬರಬೇಕು. ಮನುಷ್ಯನ ಜೀವನದಲ್ಲಿ ಒಂದು ನಿಗೂಢವಾದ ಪರಿಪೂರ್ಣವಾದ ಆನಂದ ಬೇಕು. ಪ್ರಪಂಚದಲ್ಲಿ ಯಹಲೋಕ ಪರಲೋಕ ಸುಖಗಳಲ್ಲಿ ಯಾವುದು ಪರಿಪೂರ್ಣ ಕೊಡುವಂಥದ್ದಲ್ಲ. ಅದಕ್ಕಾಗಿ ಸಕಾಮ ಕರ್ಮಗಳು ಅಂದರೆ ಯಾವ ಭೋಗಗಳಿಗೋಸ್ಕರ ಮಾಡುವುದೆಲ್ಲ ಅನಿತ್ಯವೇ ಪರಿಮಿತವೇ ಎಂದು ತಿಳ್ಕೊಂಡು ಈ ವಿವೇಕ ಒಂದು ಪರಿಶೀಲನೆ ಮಾಡಿ. ಹಿಂದೆ ಹೇಳಿದ್ದೀವಿ ನಿನ್ನೆ ದಿವಸ ವಿವೇಕ, ಈ ನಿತ್ಯಾನಿತ್ಯ ವಿವೇಕ, ಸುಖಗಳು ಹೆಚ್ಚಿನ ಸುಖ ಕಡಿಮೆ ಸುಖ ವಿವೇಕ, ಆಳವಾದ ಸುಖ ಮೇಲೆ ಮೇಲದ ಸುಖ, ಎಲ್ಲ ಸುಖಗಳ ಸ್ವಭಾವ ಎಲ್ಲ ಗಮನಿಸಿದ ನಂತರ ಅಯ್ಯೋ ಈ ಪ್ರಪಂಚದಲ್ಲಿ ಯಾವುದು ದೊಡ್ಡದು ಅಂದ್ಕೊಂಡಿದ್ದೀವೋ, ಕೀರ್ತಿ ದೊಡ್ಡದು ಅಂದ್ಕೊಂಡಿದ್ದೀವಿ ಅದರಲ್ಲಿ ಸುಖ ಇಲ್ಲ, ವಿಷಯ ಭೋಗ ದೊಡ್ಡದು ಅಂದ್ಕೊಂಡಿದ್ದೀವಿ, ಸಂಪದ ದೊಡ್ಡದು ಅಂದ್ಕೊಂಡಿದ್ದೀವಿ, ಅಧಿಕಾರ ದೊಡ್ಡದು ಅಂದ್ಕೊಂಡಿದ್ದೀವಿ, ಇದರಲ್ಲಿ ಏನಿಲ್ಲ, ಅತ್ಯಂತ ಅಲ್ಪವಾಗಿದೆ. ಕುಟುಂಬ ಜನರು ಮಕ್ಕಳು ನನ್ನ ಸುಖ, ಈ ಕಾಲದಲ್ಲಿ ಕುಟುಂಬ ಮಕ್ಕಳು ನನ್ನ ಮಕ್ಕಳು ನನ್ನ ಪತ್ನಿ ನನ್ನ ಪತಿಯಲ್ಲಿ ಸುಖ ಇಲ್ಲ ಅಂತೆ. ಯಾರು ಯಾರಿಲ್ಲ ಪ್ರಾಣಿಗಳ ಹಾಗೆ, ಯಾವ ಸಂಬಂಧಕ್ಕೆ ಅರ್ಥ ಇಲ್ಲ, ಧರ್ಮ ಇಲ್ಲ, ಅಧರ್ಮ ಜೊತೆಗೆ ಯಾರ್ಯಾರ ಜೊತೆಗೆ ಅನುಭವಿಸು, ಯಾರೂ ನನ್ನ ಜನರಲ್ಲ. ಪೂರ್ವಕಾಲದಲ್ಲಿ ತನ್ನ ಕುಟುಂಬ ನೋಡಿ ತನ್ನ ಕುಟುಂಬ ಇಟ್ಕೊಳ್ಳಬೇಕು ಎಂದು ಒಂದು ಹಂತದಲ್ಲಿ ಹೇಳುತ್ತಿದ್ದರು. ಆದರೆ ಇನ್ನೊಂದು ಮೇಲೆ ಮಟ್ಟಕ್ಕೆ ಬಂದಾಗ, ವೈರಾಗ್ಯ ಮಟ್ಟಕ್ಕೆ ಬಂದಾಗ, ನನ್ನ ಕುಟುಂಬ ನನ್ನ ಪತ್ನಿ ಮೋಹ ಬಿಡಪ್ಪ, ಇನ್ನು ಮೇಲೆ ಮಟ್ಟಕ್ಕೂ ಬಾ, ವೈರಾಗ್ಯವಿರಲಿ, ಎಲ್ಲರಲ್ಲಿ ತನ್ನ ಜನರು ಎಂದು ಪ್ರೀತಿ ಭಕ್ತಿ ಇರಲಿ ಎಂದು ಮೇಲೆ ಮಟ್ಟಕ್ಕೆ ಬರುವಾಗ ತನ್ನ ಪತ್ನಿ ತನ್ನ ಪತಿ ತನ್ನ ಕುಟುಂಬ ಜನರು ತನ್ನ ಮಕ್ಕಳ ಮೇಲೆ ಮೋಹ ತಪ್ಪು ಎಂದು ನಿಂದೆ ಮಾಡುತ್ತಿದ್ದರು. ಈಗ ಕೆಳ ಮೊದಲನೇ ಮಟ್ಟದಿಂದಲೇ ಪತ್ನಿ ತನ್ನ ಪತ್ನಿ ತನ್ನ ಮಗು ಇಲ್ಲ, ಮಗು ಮೇಲೇ ಪ್ರೇಮ ಇಲ್ಲ, ಎಲ್ಲ ಹುಟ್ಟಿದ ನಂತರ ಎಲ್ಲೋ ಹಾಕಿಬಿಡುತ್ತೀವೋ ಅಷ್ಟೇ, ಹುಟ್ಟಿದ ನಂತರ ಎಲ್ಲೋ ಹಾಕಿಬಿಡ್ತಾರೆ, ನಮ್ಗೆ ಮಕ್ಕಳಂದರೆ ಏನು ಪ್ರೀತಿ ಇಲ್ಲ, ನಮಗೇನು ಬೇಡವೇ ಬೇಡ. ಇದು ವೈರಾಗ್ಯದಿಂದ ಅಲ್ಲ, ಪಶುತ್ವದಿಂದ, ಪ್ರಾಣಿ ಸ್ವಭಾವದಿಂದ. ಮೊದಲು ಮನುಷ್ಯದ ಪತಿ ಪತ್ನಿ ಮಕ್ಕಳ ಮೇಲೆ ಮನುಷ್ಯ ಕುಟುಂಬ ಮೇಲೆ ಮನುಷ್ಯ ಪ್ರೀತಿ ಬರಲಿ. ಮೊದಲು ಮನುಷ್ಯ ಮಟ್ಟದ ಪ್ರೀತಿ ಬಂದ ನಂತರ ಕುಟುಂಬ ಪ್ರೀತಿಗಿಂತ ಇನ್ನೂ ವ್ಯಾಪಕ ಪ್ರೀತಿ ಇದೆ ಎಂದು ಹೇಳುವುದಕ್ಕೆ ಕುಟುಂಬ ಪ್ರೀತಿಯನ್ನು ನಿಂದೆ ಮಾಡುತ್ತೆ ಶಾಸ್ತ್ರ. ಈಗ ಏನಾಗ್ತಾ ಇದೆ, ಕುಟುಂಬ ಪ್ರೀತಿಯೇ ಇಲ್ಲ, ಇನ್ನು ಮೇಲೆ ಮಟ್ಟ ಪ್ರೀತಿ ಯಾಕೆ, ಈ ಕುಟುಂಬನೇ ಇಲ್ಲದೆ ಜೀವಿಸ್ತಾ ಇದ್ದಾರೆ ಈ ಕಾಲದ ಸಿಟಿ ಜನರು ಅಥವಾ ವಿದೇಶಿ ಸಂಸ್ಕೃತಿ ಹೆಚ್ಚಾಗಿರುವವರು ಅಲ್ಲವೇ. ಈಗ ನಮಗೇಕೆ ಅದಲ್ಲ, ಇದೇ ದೊಡ್ಡ ಸಂಸ್ಕೃತಿ, ಯುರೋಪ್ ಮಾಡುತ್ತಾ ಇಲ್ಲವ, ಯುರೋಪ್ ಮಾಡಿದ ಮಾತ್ರದಿಂದ ಅದು ದೊಡ್ಡ ಸಂಸ್ಕೃತಿ ಅಲ್ಲ ಎಂದು ಹೇಳಿದರೆ ಏನು ಹೇಳ್ತಾರೆ ಗೊತ್ತಾ, ಛೀ ಇನ್ನೊಬ್ಬ ಸಂಸ್ಕೃತಿಯನ್ನು ನಿಂದೆ ಮಾಡಬಾರದು, ಎಲ್ಲ ಸಮಾನ. ಈ ಎಲ್ಲ ಸಮಾನ ಎಂದಂತೆ ನಾಶ ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಈ ಆಧುನಿಕ ನಾಗರಿಕತೆ ಎಲ್ಲ ಸಮಾನ ಎನ್ನುವುದು ಸರ್ವನಾಶನ ಮಾಡ್ತಾ ಇದೆ. ಎಲ್ಲ ಮುಂದೇನು ಹೇಳಿದ್ದರು, ಇನ್ನೊಬ್ಬ ಸಂಸ್ಕೃತಿಯನ್ನು ಹೋಲಿಸಿ ಅವರದು ಕೆಳಮಟ್ಟದ್ದು ನಮ್ಮದು ಶ್ರೇಷ್ಠ ಎಂದು ಹೇಳುತ್ತಿದ್ದರೆ, ಈಗ ಹೇಳ್ತಾ ಇದ್ದಾರೆ ಏನು ಗೊತ್ತಾ, ಇನ್ನೊಬ್ಬ ಸಂಸ್ಕೃತಿಯನ್ನು ಕೆಳಮಟ್ಟದ್ದು ಎಂದು ಹೇಳುವುದು ನೀಚ ಬುದ್ಧಿ ನಿಮ್ಮದು, ನಿಮಗೆ ಅಸಮಾನದ ಬುದ್ಧಿ, ಅಸಮಾನದ ಬುದ್ಧಿ ಇರುವರೆಲ್ಲ ನಿಮ್ಮ ಬ್ರಾಹ್ಮಣರ ಬುದ್ಧಿ ನಿಮ್ಮದು, ನಿಮ್ಮ ವೇದ ಬುದ್ಧಿ, ಈ ವೇದ ಬೇಡ ಬ್ರಾಹ್ಮಣರು ಬೇಡ, ನಮಗೆ ಎಲ್ಲ ಒಂದೇ ಎಂದು ಸಂಸ್ಕೃತಿ ಬೇಕು ನಮಗೆ. ನಿಮ್ಮದೆಲ್ಲ ನೀಚ ಬುದ್ಧಿ, ಪಾಪಾತ್ಮ ಬುದ್ಧಿ ನಿಮ್ಮದು, ಮನುಷ್ಯರೇ ಅಲ್ಲ ನೀವು, ಪ್ರಾಣಿಗಿಂತ ನೀಚರು ನಾವು. ಎಲ್ಲ ಈ ಎಲ್ಲ ಸಮಾನತದಿಂದ ಯುರೋಪ್ ಕಲ್ಚರ್ ಕಡಿಮೆದು ಎಂದು ಹೇಳಿದ್ದರೆ, ನನಗೆ ಪ್ರವಚನದಲ್ಲಿ ನಾನು ಪಬ್ಲಿಕ್ ಪ್ರವಚನದಲ್ಲಿ ಬೆಂಗಳೂರಿನಲ್ಲಿ ಈ ಯುರೋಪ್ ಸಂಸ್ಕೃತಿ ಜೊತೆಗೆ ಹೋಲಿಸುತ್ತಾ ಹೇಳಿದರೆ ಅವರು ಹೇಳುತ್ತಿದ್ದರು, ನನ್ನ ಪ್ರವಚನ ಅರೇಂಜ್ ಮಾಡಿದವನು, ನೀವು ಸ್ವಾಮೀಜಿ ಅವರನ್ನು ಅಷ್ಟು ನಿಂದೆ ಮಾಡ್ತಾ ಇದ್ದೀರಿ, ನೀವು ಅಲ್ಲಿಗೆ ಹೋದರೆ ಅವರು ಅಪ್ಪಲ್ಲ, ನೀವು ಅವರನ್ನು ದೇವ ಅವರು ನಿಮ್ಮನ್ನು ನಿಂದೆ ಮಾಡ್ತಾರೆ, ನಿಮ್ಮ ಹಿಂದೂ ಸಂಸ್ಕೃತಿಯನ್ನು ನಿಂದೆ ಮಾಡ್ತಾರೆ, ಇಷ್ಟು ಅಸಮಾನತ ಪೂರ್ ಪೀಪುಲಾಗಿ ಪೂರ್ ಪೀಪುಲನ್ನು ಹಾಗೆ ಬಿಟ್ಟುಬಿಟ್ಟಿದ್ದೀರಿ, ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ, ನಿಮ್ಮದಲ್ಲಿ ಪುಣ್ಯ ಪಾಪ ಎಂದು ಹೆಸರಿನಿಂದ ಅವರನ್ನು ಅಡಗಿಸಿ ಇಡುತ್ತಾ ಇದ್ದೀರಿ, ನಿಮ್ಮನ್ನು ಅವರು ನಿಂದೆ ಮಾಡ್ತಾರೆ, ನೀವು ವಿದೇಶಿ ಸಂಸ್ಕೃತಿಯನ್ನು ನಿಂದೆ ಮಾಡ್ತಾ ಇದ್ದೀರಿ, ನಿಂದೆ ಮಾಡಬಾರದು, ನಿಮ್ಮದು ನೀವು ಹೇಳ್ಕೋ ಇನ್ನೊಬ್ಬರು ನಿಂದೆ ಮಾಡಬಾರ್ದು. ಹೀಗೆ ಹೊಸದು ಪ್ರೆಸ್ಟೀಜ್ ಬಂದಿದೆ, ಯುರೋಪಿಯನ್ ಸಂಸ್ಕೃತಿ ನಿಂದೆ ಮಾಡಬೇಡ, ಪತಿ ಪತ್ನಿ ಸಂಬಂಧವಿಲ್ಲದೆ ಎಲ್ಲರ ಜೊತೆಗೆ ಇರು, ಏನಾದರೂ ತಿನ್ನು, ಏನಾದರೂ ಹೋಗು, ಈ ಸಂಸ್ಕೃತಿಯನ್ನು ನಿಂದೆ ಮಾಡಿದರೆ ನೀವು ಅಸಮಾನತ, ನಮ್ಮದು ಸ್ವೇಚ್ಛ, ಇದು ನಮ್ಮ ಸಂಸ್ಕೃತಿ, ಇನ್ನೊಬ್ಬರಿಗೆ ಪ್ರಚಾರ ಮಾಡ್ಕೊಳ್ತೀವಿ, ಯಾರಿಗೆ ಯಾವುದು ಇಷ್ಟವೋ ಅದೇ ಮಾಡ್ಕೊಳ್ಳಲಿ. ನಾವು ಎಲ್ಲರಿಗೆ ಮಕ್ಕಳಿಗೆ ಬಾಲ್ಯ ಕಾಲದಿಂದ ಹೇಳಿಬಿಡ್ತೀವಿ ನೋಡಿ, ಈ ಪತ್ನಿ ಕುಟುಂಬ ಎನ್ನುವುದು ನಿಮಗೆ ಮೋಸ, ಕುಟುಂಬ ಬೇಡ, ಪತ್ನಿ ಬೇಡ, ಮಕ್ಕಳು ಬೇಡ, ಯಾರೇ ಎಲ್ಲೇ ಹುಟ್ಟಿಸು ಎಲ್ಲೇ ಬಿಟ್ಟುಬಿಡು ಹೋಗು, ಇದು ಫ್ರೆಸ್ ಸ್ವೇಚ್ಛ ಸ್ವಾತಂತ್ರ್ಯ, ಇದನ್ನು ಮಕ್ಕಳಿಗೆ ಹೇಳಿಬಿಡ್ತೀವಿ, ಅವ್ರಿಗೆ ಇಷ್ಟವಿಲ್ಲ ಅಂದರೆ ಬಿಡಿ, ಬಟ್ ನಾವು ಮಾತ್ರ ಹೇಳುವುದು ಅದೇ ಹೇಳಿಬಿಡ್ತೀವಿ ಮೊದಲು. ನೀವು ಅದು ಬೇಡ ಎಂದು ಹೇಳೋಕೆ ನೀವು ಯಾರು? ನೀವು ಜನರನ್ನು ಬಾಲ್ಯಕಾಲದಿಂದಲೇ ಕಂಡೀಷನ್ ಮಾಡ್ತಾ ಇದ್ದೀರಿ, ಇಂಪೋಸ್ ಮಾಡ್ತಾ ಇದ್ದೀರಿ, ಇಂಪೋಸ್ ಮಾಡಬಾರದು, ಎಲ್ಲರಿಗೂ ಸ್ವಾತಂತ್ರ್ಯ. ಅಂದರೆ ಈಗ ಇದು ಯುರೋಪಿಯನ್ ಸಂಸ್ಕೃತಿ,
ಆದ್ದರಿಂದ ಆ ಸಂಸ್ಕೃತಿ ಬಿಡಿದೆ. ಇದನ್ನು ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ನಮ್ಮ ಕಾಲದಲ್ಲಿ ನಾಸ್ತಿಕತ ಎಂದು ಹೇಳಿದ್ದೀವಿ, ಚಾರ್ವಾಕ ಎಂದು ಹೇಳಿದ್ದೀವಿ ಅಷ್ಟೇ. ಚಾರ್ವಾಕ ಅವರು ಮನುಷ್ಯರೇ ಅಲ್ಲ, ಅವರ ಜೊತೆಗೆ ಮಾತಾಡುವುದೇನು, ಅವರು ಮನುಷ್ಯರೇ ಅಲ್ಲ ಬಿಡಿ. ಸೊ ಅದರಿಂದ ಮೊದಲು ಬೇಸಿಕ್ ಹ್ಯೂಮನ್ ಟೆಂಡೆನ್ಸಿನಿಂದ ಕುಟುಂಬ ವ್ಯಾಲ್ಯೂಸು, ಕುಟುಂಬ ಸುಖ ಅಂದ್ರೇನು, ನನ್ನ ಕುಟುಂಬ, ನನ್ನ ಇದು ತಾಯಿ ತಂದೆ, ಇವುಗಳಿಂದ ಮೊದಲು ಪ್ರಾಣಿ ಸಮಾನ ಸುಖಗಳು ಇವರದು. ಯುರೋಪಿಯನ್ ಸಂಸ್ಕೃತಿ, ಯುರೋಪ್ ಎಂದು ಹೆಸರು ಅದು ಯುರೋಪಿನಲ್ಲಿಲ್ಲ, ಭಾರತ ದೇಶದಲ್ಲಿಯೂ ಇದೆ. ಯುರೋಪಿಯನ್ ಅಂದರೆ ಅದೊಂದು ಟೈಟಲ್ ಅಷ್ಟೇ, ಅದು ಇಲ್ಲಿಯೂ ಇದೆ ಅಲ್ಲಿಯೂ ಇದೆ. ಕೆಲವರು ಬುದ್ಧಿವಂತರು ಸಂಸ್ಕಾರವಂತರು ಯುರೋಪಿನಲ್ಲಿಯೂ ಇದ್ದಾರೆ ಅಲ್ಲವೇ, ವೇದಾಂತ ಕೇಳುವಂಥ ಯೋಗ್ಯರು ಅಲ್ಲಿಯೂ ಇದ್ದಾರೆ. ಅದರಿಂದ ಎಲ್ಲ ಯುರೋಪಿಯನ್ರು ಕೆಟ್ಟವರೆಂದು ಹೇಳುತ್ತಾ ಇಲ್ಲ, ಯುರೋಪಿನಲ್ಲಿಯೂ ಕೆಲವರೇ ಇದ್ದಾರೆ, ಹೆಚ್ಚಿಲ್ಲ, ತುಂಬ ಕೆಲವರು, ತುಂಬ ಅಲ್ಪ ಅಲ್ಪ ಜನರು ಆದರೆ ಇದ್ದಾರೆ, ಮೇಲೆ ಮಟ್ಟಕ್ಕೆ ಬಂದಿರುವವರು, ಪರಿಪಕ್ವತೆ ಬಂದಿರುವವರು. ಆದರೆ ಮೊದಲು ತಾಮಸ ಸುಖ, ನಂತರ ರಾಜಸ ಸುಖ, ಅದು ಬಿಟ್ಟು ಹೈಯರ್ ಲೆವೆಲ್ಗೆ ಬಂದವರಿಗೆ ವೈರಾಗ್ಯ ಹೇಳ್ತಾ ಇದ್ದೀವಿ. ನೀವು ಧರ್ಮ ಮೊದಲು ಅಧರ್ಮ ಸುಖ ಅಂದರೆ ದೋಚಿಕೊಂಡು, ಏನು ಸಂಬಂಧ ಇಲ್ಲ, ಧರ್ಮ ಇಲ್ಲ, ಯಾರ್ಯಾರ ಜೊತೆಗೆ ಇರು, ಏನಾದರಿರು, ಲಂಚ ತಗೋ, ಏನಾದರಿರು, ಇದೊಂದು ತಾಮಸ ಸುಖ. ರಾಜಸ ಸುಖ ಅಂದರೆ ಧರ್ಮಸಮ್ಮತವಾಗಿ ಸಂಪಾದಿಸ್ಕೋ, ವಿಷಯ ಭೋಗ ಅನುಭವಿಸು. ಈಗ ಹೇಳ್ತಾ ಇದ್ದೀವಿ ಧರ್ಮತಮ್ಮತ ಸುಖವಾಗಿದ್ದರೂ ಲಿಮಿಟೆಡೇ, ಅದಕ್ಕಿಂತ ಇನ್ನೂ ಧರ್ಮವನ್ನು ದಾಟುವಂಥದ್ದು ನಿಷ್ಕಾಮವಾದದ್ದು ಸುಖ ಇದೆ, ನಿಷ್ಕಾಮವಾದ ಸುಖ ಇದೆ ಎಂದು ಗೊತ್ತಾದಾಗ ವೈರಾಗ್ಯ ಬರುತ್ತೆ. ನಾವು ಆ ಮಟ್ಟದಲ್ಲಿ ಹೇಳ್ತಾ ಇದ್ದೀವಿ. ಆವಾಗ ಏನು ಹೇಳ್ತೀವಿ ಅಂದರೆ ಧರ್ಮಸಮ್ಮತವಾದ ಇಹಲೋಕ ಪರಲೋಕ ಸುಖಗಳು ಪರಿಮಿತವೇ. ಇದು ತಿಳ್ಕೊಂಡರೆ ಯಾವುದು ವೈರಾಗ್ಯ ಬರುತ್ತದೋ ಅದನ್ನು ವೈರಾಗ್ಯ ವಿವೇಕಪೂರ್ವಕ ಬರಬೇಕೇ ಹೊರತು ನನಗದು ಪಡ್ಕೊಳ್ಳೋಕ್ಕಾಗಲ್ಲ ಅದರಿಂದ ಬಿಡಿ. ಒಂದು ಗಾದೆ ಇದೆ ನೋಡಿ, ಏನದು, ನಾಯಿ ದ್ರಾಕ್ಷಿಯನ್ನು ಅದೇ ಹೇಳ್ತಾರೆ ನೋಡಿ, ಅದು ಏನು ಹೇಳ್ತಾರೋ, ನಾಯಿ ಟ್ರೈಸ್ ಟು ಗೆಟ್ ದಟ್ ದ್ರಾಕ್ಷಿ, ಸಿಗಲಿಲ್ಲ ಅದರಿಂದ ಅದು ಹುಳಿ ಎಂದು ಬಿಟ್ಟುಬಿಟ್ಟಿದೆ. ಇಂಥದ್ದು ಇದೇ ಇಲ್ಲವಾ ಕನ್ನಡದಲ್ಲಿ, ಇಲ್ಲವೇ ಇಲ್ಲ. ಸೊ ಎನಿವೆ, ಅಂದರೆ ಯಾವುದು ನಮಗೆ ಸಿಗಲ್ಲವೋ, ಪ್ರಯತ್ನ ಮಾಡ್ತೀವಿ ಅದು ಸಿಗಲ್ಲ ಅಂದರೆ ಅದು ಹುಳಿ ಎಂದು ಹೇಳಿಬಿಡ್ತಾನೆ. ಅಂದರೆ ಅರ್ಥವೇನು, ಯಾರಿಗೆ ಇವರೇನು ಹೇಳ್ತಾರೋ ಗೊತ್ತಾ, ಇವರಿಗೆ ವೈರಾಗ್ಯ ಗಿರಾಗ್ಯ ಏನಿಲ್ಲ, ಇವರಿಗೆ ವಿಷಯ ಭೋಗಗಳು ಸಂಪಾದಿಸ್ಕೊಳ್ಳೋಕ್ಕೆ ಆಗಲಿಲ್ಲ, ಇವರಿಗೆ ಸಾಮರ್ಥ್ಯವಿಲ್ಲ, ಅದಕ್ಕೋಸ್ಕರ ವೈರಾಗ್ಯ ಅಂತ ಹೇಳಿಬಿಟ್ರು. ನೋಡಿ ಹೀಗೆ ಮಾತಾಡ್ತಾ ಇದ್ದೆ, ವಿಷಯ ಭೋಗಗಳನ್ನು ವಿವೇಕ ಮಾಡಿ ಅವುಗಳ ಹಂತ ಎಂಥದ್ದು ಎಂದು ತಿಳ್ಕೊಂಡು ಅದಕ್ಕಿಂತ ಆಳವಾದ ಸುಖ ಇದೆ, ನಿಗೂಢವಾದ ಸಾತ್ವಿಕವಾದ ಇದೆ ಎಂದು ತಿಳ್ಕೊಂಡು ಇದರಿಂದ ವೈರಾಗ್ಯ ಪಡ್ಕೊಂಡವರು. ವೈರಾಗ್ಯ ಅಂದರೆ ಅಸಮರ್ಥ್ಯದಿಂದ, ಮೈ ಲ್ಯಾಂಗ್ವೇಜ್ ಇಸ್ ನಾಟ್ ಎನಫ್, ಇಲ್ಲಿ ಹೇಳಿದ್ದೀನಿ ನೋಡಿ, ನನ್ನ ಕನ್ನಡ ಸಾಕಾಗ್ತಾನೇ ಇಲ್ಲ, ಏನೋ ಅದೇ ಪದ ರಿಪೀಟ್ ಮಾಡ್ತಾ ಇದ್ದೀನಿ, ಐ ಆಮ್ ನಾಟ್ ಏಬಲ್ ಟು ಗೆಟ್ ದ ವರ್ಡ್ಸ್. ಎನಿವೆ, ಎಷ್ಟಾಗ್ತದೋ ಅಷ್ಟೇ ಹೇಳ್ತೀನಿ. ಸೊ ಯಾವುದಕ್ಕೆ ವಿಷಯ ಭೋಗಗಳ ಪರಿಮಿತಿಯನ್ನು ಗೊತ್ತು ಮಾಡಿಕೊಂಡು ಇನ್ನೂ ಅದಕ್ಕಿಂತ ಹೆಚ್ಚಿನ ಮಟ್ಟದ ಬೇಕೆನ್ನುವಾಗ ಇದು ಪರಿಚ್ಛಿನ್ನ ಅನಿಸುತ್ತದೆ, ಅದನ್ನು ವೈರಾಗ್ಯ ಹೇಳಿದೆ. ಮುಂದಿನ ವಾಕ್ಯ ನೋಡೋಣ. ಅನಿತ್ಯತಯ ದುಃಖ ಹೇತುತಯ, ವಿಷಯ ಭೋಗಗಳು ಇಹಲೋಕ ಪರಲೋಕ ಭೋಗಗಳು ಧರ್ಮದಿಂದ ಸಂಪಾದಿರುವ ಭೋಗಗಳು ಪರಿಮಿತವೇ, ಅದರಿಂದ ದುಃಖ ಹೇತುತಯ ಚ ಭೋಗೇಶು ಅರತಿಹಿ, ಅದರಿಂದ ಭೋಗಗಳಿಂದ ವೈರಾಗ್ಯ ಉಂಟಾಗ್ತದೆ. ಮನಸ್ಸು ವೈರಾಗ್ಯ ಎನ್ನುವುದು ಒಂದು ಮಾನಸಿಕ ಪರಿಪಕ್ವ ಸ್ಥಿತಿ, ಅಯೋಗ್ಯತದಿಂದ ಅಯ್ಯೋ ನನ್ನಿಂದ ಆಗಲ್ಲ ಎಂದು ಫ್ರಸ್ಟ್ರೇಷನ್ನಿಂದ ಬಿಡುವುದಲ್ಲ, ಒಂದು ಮಾನಸಿಕ ಪರಿಪಕ್ವ ಸ್ಥಿತಿಗೆ ವೈರಾಗ್ಯ ಎಂದು ಹೇಳಿದ್ದೆ. ಸೊ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ ನಾಸ್ತ್ಯ ಕೃತಕೃತೇನ, ಒಂದು ಉಪನಿಷತ್ತಿನ ವಾಕ್ಯ. ಜೀವನ ಸುಖಗಳು ಅಂದರೆ ಜೀವನಿಗೆ ಇಹಲೋಕ ಸುಖಗಳು, ಪರಲೋಕ ಸುಖಗಳು, ಸುಖ ಭೋಗಗಳನ್ನೆಲ್ಲ ಚೆನ್ನಾಗಿ ಪರೀಕ್ಷೆ ಮಾಡಿ, ಪರೀಕ್ಷೆ ಮಾಡಿ ವೈರಾಗ್ಯ ಬರುತ್ತದೆ, ಪರೀಕ್ಷೆ ಮಾಡದೇ ಅಲ್ಲ. ಪರೀಕ್ಷ ಲೋಕಾನ್ ಕರ್ಮಚಿತಾನ್, ಕರ್ಮದಿಂದ, ಪುಣ್ಯಕರ್ಮದಿಂದ, ಧಾರ್ಮಿಕ ಕರ್ಮದಿಂದ ಸಂಪಾದಿಸುವ ಇಹಲೋಕ ಪರಲೋಕಗಳನ್ನೆಲ್ಲ, ಸುಖಗಳನ್ನೆಲ್ಲ ಪರೀಕ್ಷೆ ಮಾಡಿ, ನಿರ್ವೇದ ಮಾಯ, ಅಥವಾ ನಿರ್ವೇದಂ ಅಂದರೆ ವೈರಾಗ್ಯ, ವೈರಾಗ್ಯವನ್ನು ಪಡ್ಕೊಳ್ಳಬೇಕು. ಏನು, ನಾಸ್ತ್ಯ ಕೃತ ಕೃತೇನ, ಸ್ವತಃಸಿದ್ಧವಾದ ಪರಿಪೂರ್ಣವಾದ ಆನಂದ ರೂಪ ಮೋಕ್ಷ ಈ ಅಲ್ಪ ವಸ್ತುಗಳಲ್ಲಿ ಅಲ್ಪ ಸುಖಗಳಿಂದ ಆಗಲ್ಲ ಎಂದು ಯಾವಾಗ ತಿಳ್ಕೊಳ್ತಾನೋ, ಇತ್ಯಕೃತಸ್ಯ ನಿಶ್ರೇಯಸಸ್ಯ ಕರ್ಮಣ ಅಪ್ರಾಪ್ತಿ ಶ್ರವಣ. ಆ ಅಕೃತವು ಅಂದರೆ ಸ್ವತಃಸಿದ್ಧವಾದ ಆನಂದ ಬ್ರಹ್ಮಾನಂದ ಈ ಅಲ್ಪ ಸುಖಗಳಿಂದ ಆಗಲ್ಲ ಎಂದು ತಿಳ್ಕೊಂಡು ಇದರಿಂದ ವೈರಾಗ್ಯ ಪಟ್ಕೊಳ್ತಾನೆ. ಏತತ್ಶ್ರೇಯ ಏತತ್ಶ್ರೇಯೋ ಅಭಿನಂದಂತಿ ಮೂಢ ಜರಾ ಮೃತ್ಯು, ಈ ಲೌಕಿಕ ಸುಖಗಳೇ, ಈ ಪರಲೌಕಿಕ ಸುಖಗಳೇ ಇದೇ ಹೆಚ್ಚಿಂದು ಎಂದು ಯಾರು ತಿಳ್ಕೊಳ್ತಾರೋ ಅದು ಪಡ್ಕೊಳ್ತಾರೆ. ಪರಲೋಕ ಸುಖ ಕೆಲವು ದಿವಸ ಅನುಭವಿಸ್ತಾರೆ, ಸ್ವರ್ಗ ಪುಣ್ಯ ಮುಗಿದ ನಂತರ ಮತ್ತೆ ಮರಲೋಕಕ್ಕೆ ಬರ್ತದೆ, ಮತ್ತೆ ತಿರುಗುತ್ತಾನೆ ಇರುತ್ತಾರೆ ಅಷ್ಟೆ. ಇತ್ಯಾದಿ ಕರ್ಮಫಲ ನಿಂದ ಶ್ರವಣ,
ಈ ಅಲ್ಪಕರ್ಮ ಅಲ್ಪ ಸುಖಗಳನ್ನು ನಿಂದೆ ಮಾಡುತ್ತಾ ಇದೆ ಶಾಸ್ತ್ರ. ನಿಂದೆ ಅಂದರೆ ಇದು ನಿಂದೆ ಎನ್ನುವುದು ಶಾಸ್ತ್ರೀಯ ಪ್ರಕ್ರಿಯೆ. ನಿಂದೆ ಅಂದರೆ ಅದರಲ್ಲಿ ಏನೋ ಒಂದು ಲಿಮಿಟ್ ಇದೆ ತಿಳ್ಕೊ ಎಂದರ್ಥ. ಸುಮ್ಮ ಸುಮ್ಮನೆ ನಿಂದೆ ಅಲ್ಲ. ನಿಂದೆಯ ಪ್ರಯೋಜನ ಏನೆಂದರೆ ಅದರಲ್ಲಿ ಏನೋ ಕೊರತೆ ಇದೆ, ತಪ್ಪಿದೆ, ಸ್ವಲ್ಪ ಗಮನಿಸು ಎಂದು ಹೇಳುವುದಕ್ಕೆ ನಿಂದೆ ಮಾಡುವುದು. ಆಯಿತು, ಮುಂದಿನ ಯೋ ವೈ ಭೂಮ ತತ್ ಸುಖಂ ನಾಲ್ಪೇ ಸುಖಮಸ್ತಿ. ಯಾವುದು ಭೂಮ ಅನಂತ ಅಖಂಡವಾಗಿರುತ್ತದೋ ಅಲ್ಲೇ ಸುಖವಿದೆ. ಯಾವುದು ಅಲ್ಪ ಇದೆಯೋ ಅದರಲ್ಲಿ ಸುಖ ಇಲ್ಲ, ಟೆನ್ಷನ್ ಇದೆ, ದುಃಖ ಇದೆ, ಆ್ಯಂಗ್ಸೈಟಿ ಇದೆ. ಆ್ಯಂಗ್ಸೈಟಿಗೆ ಏನು ಹೇಳುತ್ತಾರೆ, ನನಗೆ ಪದ ಸಿಗ್ತಾ ಇದೆ. ಗಾಬರ ಹೇಳ್ಬೋದು ಆ್ಯಂಗ್ಸೈಟಿ. ಗಾಬರಿ 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 ಇದೆ. ಹಾಂ, ಯಾಕಂದರೆ ಅದು ಗಾಬರಿ ಉರ್ದುವಿನಿಂದ ಬಂದಿದ್ದು. ಘಬರಾಹಟ್ ಘಬರಾಹಟ್ ಎನ್ನುವುದು ಉರ್ದು ಮಾತು. ಸೊ ಗಾಬರ ಎನ್ನುವುದು ತೆಲುಗಿನಲ್ಲಿ ಹೇಳ್ತೀವಿ. ಸೊ ಅದರಿಂದ ಗಾಬರಿ ಎನ್ನುವುದು ಕನ್ನಡದಲ್ಲಿ ಹೇಳ್ತಾರೆ. ಅದು ಮೂಲ ಪದ ಘಬರಾಹಟ್, ಘಬರಾನ ಘಬರಾಹಟ್. ಅದಾಗಬಹುದು ಏನೋ, ಆ್ಯಂಗ್ಸೈಟಿಗೆ ಹಾಗೆ ಹೇಳ್ತಾರೋ ಗೊತ್ತಿಲ್ಲ. ಸೊ ಯೋ ವೈ ಭೂಮ ತತ್ ಸುಖಂ ನಾಲ್ಪೇ ಸುಖಮಸ್ತಿ ಇತಿ ಕಾಲಪರಿಚ್ಛಿನ್ನ ಫಲೇ ಸುಖಾಭಾವ ಶ್ರವಣ. ಅದರಿಂದ ಕಾಲಪರಿಚ್ಛಿನ್ನ ಅಂದರೆ ಒಂದು ಕೆಲವು ದಿವಸ ಇದ್ದು ಹೋಗುವಂಥ ಸುಖ ಮೇಲೆ ಮನುಷ್ಯನಿಗೆ ಪರಿಪೂರ್ಣತೆ ಇಲ್ಲ ಎಂದು ತಿಳ್ಕೊಂಡು ಏಹಿ ಸಂಸ್ಪರ್ಶ ಜಾ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆ ಯನ್ನ ತೇಷು ರಮತೆ ಬುಧಃ. ಭಗವದ್ಗೀತೆ ಹೇಳಿದೆ, ಯಾವುದು ವಿಷಯೇಂದ್ರಿಯ ಸಂಯೋಗಜನ್ಯ ಸುಖಗಳಿರುತ್ತವೋ ಅವುಗಳು ಸುಖ ಬಂದು ಹೋದ ನಂತರ ಮನುಷ್ಯನಿಗೆ ದುಃಖವನ್ನೇ ಹೆಚ್ಚು ಮಾಡ್ತವೆ. ಅವು ಪರಿಮಿತ ಸುಖಗಳು, ಅನಿತ್ಯ ಸುಖಗಳು. ಅದರಿಂದ ಬುದ್ಧಿವಂತ ವಿವೇಕವಂತ ಈ ಸುಖಗಳನ್ನೇ ಹೆಚ್ಚಾಗಿ ನೋಡಲ್ಲ, ಈ ಸುಖಗಳೇ ಹೆಚ್ಚಿದೆ ಅನ್ಕೊಂಡು ತಿಳ್ಕೊಳ್ಳಲ್ಲ. ಇದರ ಮೇಲೆ ವೈರಾಗ್ಯ ಪಟ್ಕೊಂಡು ಬಿಟ್ಟು ಬಿಡುತ್ತಾನೆ. ಇದಕ್ಕಿಂತ ಹೆಚ್ಚಿನ ಸುಖವನ್ನೇ ಪ್ರಯತ್ನ ಮಾಡ್ತಾನೆ. ಮೋಕ್ಷ ಸುಖ, ಸಾತ್ವಿಕ ಸುಖ, ಪರಮಾತ್ಮ ಸುಖಕ್ಕೆ ಪ್ರಯತ್ನ ಮಾಡ್ತಾನೆ. ಇತ್ಯಾದಿ ನ್ಯಾಯೋಪಬೃಂಹಿತ ಸ್ಮೃತಿಭ್ಯ ವಿಷಯೇಂದ್ರಿಯ ಸಂಸ್ಪರ್ಶ ಜಾನಾಂ ಭೋಗಾನಾಂ ದುಃಖ ಯೋನಿತ್ವ ಅವಧಾರಣ. ಈ ಸುಖಗಳು ಕೊನೆಗೆ ದುಃಖಕ್ಕೆ ಹಾದಿ ಏನಂತದೆ, ದೇ ಲೀಡ್ ಲೀಡಿಂಗ್ ಅಂದರೆ ಏನು ಹೇಳ್ತಾರೆ, ದುಃಖ ದುಃಖಕ್ಕೆ ಲೀಡ್ ಮಾಡುತ್ತದೆ, ಒಯ್ಯುತ್ತವೆ. ಕರೆಕ್ಟ್, ಕೊನೆಗೆ ದುಃಖಕ್ಕೆ ಒಯ್ಯುತ್ತವೆ. ಅದರಿಂದ ವಿವೇಕಿನಃ ಉಭಯವಿಧ ಭೋಗೇಶ್ವರ. ಅದರಿಂದ ವಿವೇಕಿಗಳು, ವಿವೇಕ ಮಾಡಿದವರು ಇಹಲೋಕ ಪರಲೋಕ ಭೋಗಗಳಿಂದ ವೈರಾಗ್ಯವನ್ನೇ ಪಡ್ಕೊಳ್ತಾರೆ. ವೈರಾಗ್ಯ ಉಪಜಾಯತೆ. ಈಗ ಇನ್ನೂ ಶಮದ ಮಾದಾಯಸ್ತು. ಈಗ ಮುಂದಿನ ಗುಣ ಶಮಾದಿ ಷಟ್ಕ ಸಂಪತ್ತು. ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧ, ಸಮಾಧಾನ, ಈ ಆರು ಗುಣಗಳಿವೆ. ಈ ಆರು ಗುಣಗಳು ಬೇಕು. ಇದು ಮನಸ್ಸು ಫಸ್ಟು ವಿವೇಕ ಬೇಕು. ವಿವೇಕದಿಂದ ಹೊರಗಿನ ಪ್ರಪಂಚ ಮೇಲೆ, ಭೋಗಗಳ ಮೇಲೆ, ಕೀರ್ತಿ ಮೇಲೆ, ಸಂಪದ ಮೇಲೆ, ವಿಷಯ ಸುಖ ಮೇಲೆ, ವಿಷಯ ಸುಖಗಳಿಂದ, ಅಧಿಕಾರದಿಂದ, ಭೋಗಗಳಿಂದ ವೈರಾಗ್ಯ ಬರುತ್ತೆ. ಹೊರಗಿನದು ವೈರಾಗ್ಯ ಬಂದರೆ ಸಾಕಾಗಬಾರದು. ಒಳಗಿನ ಮನಸ್ಸಿನಲ್ಲಿ ಹಿಂದಿನ ಸಂಸ್ಕಾರಗಳಿರುತ್ತವಲ್ಲ, ಹಿಂದೆ ಅನುಭವಿಸಿರುವ ಭೋಗಗಳ ಸಂಸ್ಕಾರಗಳು ಆ ಒಳಗೆ ಇದ್ದು ಬಿಡ್ತವೆ. ಆ ಒಳಗಿನ ಸಂಸ್ಕಾರಗಳನ್ನು ಅಳಿಸಿಬಿಟ್ಟು ಮನಸ್ಸನ್ನು ಶುದ್ಧಗೊಳಿಸಬೇಕು. ವೈರಾಗ್ಯ ಅಂದರೆ ಏನು? ಹೊರಗಿನ ವಿಷಯಗಳಿಂದ ವೈರಾಗ್ಯ ಬಂತು, ಬಟ್ ಒಳಗೆ ಇನ್ನೂ ಆ ಹಿಂದಿನ ಸಂಸ್ಕಾರಗಳಿರುತ್ತವೆ. ಆ ಹಿಂದಿನ ಸಂಸ್ಕಾರಗಳನ್ನು ತೆಗೆಯುವುದಕ್ಕೆ ಶಮಧಮಾದಿಗಳನ್ನು ಮಾಡಬೇಕು. ಆ ಶಮಧಮಾದಿಗಳು ಏನು, ಅವನ್ನು ಹೇಗೆ ಪಡ್ಕೊಳ್ಳಬೇಕೆಂದು ನಾಳೆ ಹೇಳೋಣ. ಐ ಥಿಂಕ್ ಈ ಶಮಧಮಾದಿಗಳು ಹೇಳಿಬಿಟ್ರೆ ಸಾಧನ ಚತುಷ್ಟಯ ಮುಗಿಯುತ್ತದೆ. ಈಗ ಮುಂದೆ ಈ ಗುಣಗಳಿರುವವನು ಗುರುಗಳ ಹತ್ತಿರ ಹೋಗುತ್ತಾನೆ ಎಂದಿದೆ. ಆ ಗುರುಗಳ ಹತ್ತಿರ ಹೋಗುವುದು ಐ ಥಿಂಕ್ ಇದು ಒಂದು ದಿವಸ, ನಾಳೆ ಆದ ನಂತರ ನಾಡಿದ್ದು ಆ ಗುರುಗಳ ಹತ್ತಿರ ಹೋಗುವುದು. ಈಗ ಹೋದ ನಂತರ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಈಗ ವೇದಾಂತ ತತ್ವ ವಿಚಾರ ಶುರುವಾಗ್ತದೆ. ಐ ಥಿಂಕ್ ಒಂದು ಎರಡು ಮೂರು ದಿವಸಕ್ಕೆ ವೇದಾಂತ ವಿಚಾರ, ತತ್ವ ವಿಚಾರ, ಆತ್ಮತತ್ವ ಶುರುವಾಗಬಹುದು. ಈ ಎರಡು ಮೂರು ದಿವಸ ಇನ್ನೂ ಇದೆ ಸ್ವಲ್ಪ ಸಾಧನೆಯಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.